चैवनरोत्तमं देवीं सरस्वतीं व्यासं ततो जयमुदीरये। धर्मक्षेत्रे कुरुक्षेत्रे समवेता युत्सवः मामकाः पांडवाश्चैव किमकुर्वत संजय। श्री गुरुभ्यो नमः। ಕೊನೆಯ ಎರಡು ಸಾಧನೆಗಳ ಬಗ್ಗೆ ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಏನು ಜ್ಞಾನ, ಏನು ಜ್ಞೇಯ, ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ ಇವರೆಲ್ಲರ ಬಗ್ಗೆ ತಿಳ್ಕೊಂಬ ಆಸೆಯಿಂದ ಕೇಳಿದ ಅರ್ಜುನನಿಗೆ ಮತ್ತೆ ಜ್ಞಾನದ ಅನೇಕ ಸೂತ್ರಗಳ ಪ್ರಧಾನವಾದ ಅಂಶಗಳ ಬಗ್ಗೆ, ಇಷ್ಟೇನೆ ಅಲ್ಲ, ಇಷ್ಟಕ್ಕೆ ಕೊನೆಯೂ ಆಗಲಿಲ್ಲ, ಇಷ್ಟಾದರೂ ಅನ್ನುವಂತೆ 20 ಅಂಶದ ಕಾರ್ಯಕ್ರಮ. ಬದುಕಿನಲ್ಲಿ ಭಗವಂತನ ಎಚ್ಚರವನ್ನು ಪಡೀಲಿಕ್ಕೆ ನಾವು ಯಾವತ್ತೂ ಎಚ್ಚರ ಆಗಿರಬೇಕಾದ, ಅಳವಡಿಸಿಕೊಳ್ಳಬೇಕಾದ ಸೂತ್ರಗಳ ಬಗ್ಗೆ ಮಾತಾಡ್ತಾ ಬಹಳ ಸುಂದರವಾದ ಒಂದು ಶಬ್ದವನ್ನು ಕೃಷ್ಣ ಹಾಕ್ತಾನೆ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ ಯತ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋನ್ಯಥ. ಇಲ್ಲಿ ಹೇಳಿದ್ದಕ್ಕಿಂತ ಬೇರೆಯಾದ ನಡೆ ಅಜ್ಞಾನದ ದಾರಿ ಅಂತಾನೆ. ಆರಂಭ ಮಾಡುವಾಗಲೇ ಅಮಾನಿತ್ತಮಡಂಬಿತ್ತಮಹಿಂಸಾ ಕ್ಷಾಂತಿರಾರ್ಜವಂ ಅಂತ ಅದನ್ನೇ ತಿರುಗಿಸಿ ಮಾನಿತ್ತಂ ಡಂಬಿತ್ವಂ ಹಿಂಸಾ ಅಕ್ಷಾಂತಿ ಅಕ್ಷಮ ಅನಾರ್ಜವಂ ಮಾಡಿಕೊಂಡ್ರೆ, ಹಿಂಸಾ ಮಾನಿತ್ವ ಡಂಬ ಅಂಬಿತ್ವಂ ಹೇಳಿಕೊಂಡು ಇಡೀ ಪ್ರಕರಣವನ್ನೇ 20 ಅಂಶಗಳನ್ನೇ ವಿರುದ್ಧಾಂಶಗಳಾಗಿ ಸೆರೆ ಹಿಡಿದವರಿದ್ದಾರೆ. ಯಾವುದು ಅಜ್ಞಾನದ ದಾರಿ, ಯಾವುದು ಅಜ್ಞಾನದ ಸಾಧನೆ, ಯಾವುದು ವಿಪರೀತವಾದ ಕ್ರಮ, ಯಾವುದು ಭಗವಂತನೆಡೆಗೆ ಸಾಗದಂತೆ ಮಾಡಿಕೊಂಡ ಅಡ್ಡಗೋಡೆಯ ವ್ಯವಸ್ಥೆ ಅಂತ ಮಾನಿತ್ವಂ ಅಭಿಮಾನ ಗರ್ವ ಎಲ್ಲದರಲ್ಲಿಯೂ ತಾನೇ ಎನ್ನುವ ಅಹಮಿಕೆಯಲ್ಲಿ ನಿಲ್ಲುವಂಥದ್ದು, ಯಾರಿಗೂ ಯಾವುದೇ ರೀತಿಯಾದ ಮನ್ನಣೆ ಕೊಡದ ಅತ್ಯಂತ ವಿಚಿತ್ರವಾದ ದುರಭಿಮಾನವನ್ನು ಮೊದಲು ಕೃಷ್ಣ ಖಂಡನೆ ಮಾಡಿದ್ದ. ವಿದ್ಯಾ ದದಾತಿ ವಿನಯಂ ಅಂತ ವಿದ್ಯೆಯ ಸ್ವೀಕಾರಕ್ಕೆ ವಿನಯ ಬೇಕೇ ಅಲ್ಲಿಂದ ಶುರು ಮಾಡಿದ್ದ. ಹಾಗೆ ಇದಕ್ಕಿಂತ ಭಿನ್ನವಾದ ಯತ ಜ್ಞಾನಂ, ಇದು ಜ್ಞಾನ ಸಾಧನೆ ಅಂತಾನೆ. ಇದೇ ಅಜ್ಞಾನಂ ಯದ ಅಥೋನ್ಯಥ ಅಥೋನ್ಯಥ ಯತ್ ತದಜ್ಞಾನಂ, ಇದಕ್ಕಿಂತ ಬೇರೆಯಾದದ್ದು ಏನು ಇದೆ ಅದು ಅಜ್ಞಾನದ ದಾರಿ, ಅದು ಅಜ್ಞಾನದ ಸಾಧನೆ, ಅದು ಅಜ್ಞಾನವನ್ನು ಪಡೆಯುವ ಕ್ರಮ, ಅದು ಅಜ್ಞಾನವನ್ನು ತಂದುಕೊಡುತ್ತದೆ ಅಂತಾನೆ. ಎಲ್ಲಿ ಹಿಂಸಾಭಾವ ಇದೆ ಅದು ಅಜ್ಞಾನವನ್ನು ಕೊಡುತ್ತದೆ, ಎಲ್ಲಿ ಅಕ್ಷಮ ಇದೆ ಅಲ್ಲಿ ಅಜ್ಞಾನವನ್ನು ಅದು ಮಾಡುತ್ತದೆ, ಎಲ್ಲಿ ಆರ್ಜವ ಇಲ್ಲ, ನೇರತನ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ಅದು ಅಜ್ಞಾನಕ್ಕೆ ಕಾರಣ ಆಗುತ್ತೆ ಅಂತ. ಹೀಗೆ ಪ್ರತಿಯೊಂದನ್ನು ತಿರುಗಿಸಿ ನೀವು ನೋಡಿಕೊಳ್ಳಿ ಅಂತ ಕೃಷ್ಣ ಹೇಳುವುದಿಲ್ಲ ಅಷ್ಟೇ. ಅದೋನ್ಯಥ ಅಂದ್ಬಿಟ್ಟ, ಇದಕ್ಕಿಂತ ಬೇರೆಯಾದದ್ದು ಪೂರ ಅಜ್ಞಾನದ ಸಾಧನೆಗಳು, ಅಜ್ಞಾನವನ್ನು ಪಡೆಯುವ ಹಂತಗಳು ಅಂತ. ಹಾಗಾದ್ರೆ ನಮಗೇನು ಬೇಕು ಅಂದರೆ ಜ್ಞಾನ ಸಾಧನೆ ಬೇಕು ಅಂತ ಹೇಳುವುದಿಲ್ಲ. ನಿಷೇಧಗಳ ಬಗ್ಗೆ ಹೆಚ್ಚು ಮಾತಾಡುವುದಿಲ್ಲ ಶ್ರುತಿಕಾರರು, ಯಾವಾಗ ಉಂಟು ಇಲ್ಲ ಅಲ್ಲ ಹೇಳುವುದಿಲ್ಲ ಅಲ್ಲ ಹೇಳುತ್ತಾರೆ, ಇಟ್ಕೊಳ್ಬೇಕು ಅಂತಾರೆ. ಮತ್ತೆ ಈಗ ಬ್ರಹ್ಮಹತ್ಯೆ ಅಂತ ಒಂದು ಹೇಳಿದರೆ, ಸುರಾಪಾನ ಅಂತ ಒಂದು ಹೇಳಿದರೆ, ನಸುರಾಂ ಪಿಬೇತ್ ಅಂತ ಹೇಳಿದರೆ, ಕಳ್ಳು ಕುಡಿಬಾರ್ದು ಹೇಳಿದರೆ ಕಳ್ಳು ಮಾತ್ರವ ಬೇರೆ ಕುಡಿಬಹುದು, ಅದು ಕೇಳಲಿಕ್ಕಿಲ್ಲ. ಸುರಾ ಸದೃಶವಾದದ್ದು ಎಲ್ಲವೂ 100 ಸಿಗಬಹುದಾಗ, ಕುಡಿಯಬಾರದು ಎನ್ನುವಂಥದ್ದು ಮಾದಕವಾದ ಹಳತಾದ ಇನ್ನೊಬ್ಬರಿಂದ ಯಾರಿಂದಲೂ ತಯಾರಾದ ನಿಷಿದ್ಧ ವಸ್ತುಗಳು ಸೇರಿದ, ಈಗ ಎಷ್ಟೋ ಅರ್ಥದಲ್ಲಿ ಒಂದನ್ನು ಕೇಳುವ ಮೂಲಕ 100 ವಸ್ತುಗಳ ಉಪಲಕ್ಷಣೆ ಮಾಡುತ್ತಾರೆ, ಇಟ್ಟುಕೊಳ್ಳಬೇಕು ಅಂತ ಹೇಳುತ್ತಾರೆ. ಅದಕ್ಕೆ ಬಾಧಕವಾಗುವ ಅನೇಕ ವಸ್ತುಗಳು, ಹರೇ ಗುಣಾಹ ಪ್ರೋಕ್ತಾಹ ಅಂತಾರೆ, ತೇಮೇಸ್ತು ರೀತಿ ಚಿಂತನಂ ಸುರಾಪಾನವಿತಿ ಪ್ರೋಕ್ತಂ ಅಂತ, ಸುರಾ ಹರೇರ್ ಗುಣಃ ಪ್ರೋಕ್ತಾಹ ಅಂತ, ಭಗವಂತನ ಗುಣಗಳಿಗೆ ಸುರ ಅಂತೆ ಸರ್, ಅದು ನನಗೆ ಇದೆ ಅಂತ ಹೇಳುವುದೇ ಸುರಾಪಾನ ಅಂತ. ನಾನೇನು ಕಮ್ಮಿಯ, ಈಶ್ವರೋಹಮಹಂ ಭೋಗಿ ಮುಂದೆ ಬರುತ್ತೆ ಅದು, ಕೃಷ್ಣ ಹೇಳುತ್ತಾನೆ ಹೇಗಿರ್ತಾರೆ ಅನ್ನುವುದಕ್ಕೆ ಹೇಳ್ತಾನೆ, ನಾನೇ ದೇವರು ಅಂತ ಹೇಳುವವರಾಗಿರ್ತಾರೆ ಇದು ಕೃಷ್ಣ ಹೇಳು. ಹಾಗಿರುವಾಗ ಇಡೀ ಗೀತೆ ಅದ್ವೈತ ಅಮೃತ ವರ್ಷಣೆ ಅಂತ ಹೇಳಿದೆ, ತಲೆ ಯಾರಿಗಾದರೂ ಕಿರ್ಮದೇ ಇರಬಹುದಾ ಕೇಳುವಾಗ?
ಗೀತೆ ಓದಿದವರಿಗೆ ಯಾವತ್ತೂ ಆಗಲೇಬೇಕಾಗತ್ತೆ, ಮೈ ತುಂಬ ಅದು ನವೀನೆಯನ್ನು ತಂದುಕೊಡಲೇಬೇಕು. ಮುಂದೆ ಹೇಳ್ತಾನೆ, ಮುಂದೆ ಈಶ್ವರೋಹಂ ಅಹಂ ಭೋಗಿ ಹೇಳುವವ ಮಾಮ ಪ್ರಾಪ್ಯೈವ ಕೌಂತೆಯ ತಥೋ ಯಾಂತ್ಯ ಅಧಮಾಂ ಗತಿ ಅಂತ. ನಮಗೆ ಬೇಜಾರಾಗುವುದಲ್ಲಿ ಮತ್ತೆ ಹೊಂಡಕ್ಕೆ ಬೀಳ್ತಾನೆ ಹೇಳ್ತಾರಲ್ಲ, ಅದು ಬೇಜಾರಾಗುತ್ತೆ. ಅಯ್ಯೋ ನಮ್ಮ ಕಣ್ಣೆದುರೆ ಕೂತವರು ಹೊಂಡಕ್ಕೆ ಬೀಳ್ತಾರಲ್ಲ, ಬೇಜಾರಾಗುವುದಿಲ್ವಾ ಅಂತ. ಅದಕ್ಕೆ ಹೇಳೋದಷ್ಟೇ, ಮತ್ತೆ ಹೊಂಡಕ್ಕೆ ಬೀಳುವುದರಿಂದ ನಮ್ಮ ಮನೆಯನ್ನು ತುಂಬಿ ಹೋಗುವುದಿಲ್ಲ. ಏ ಹೊಂಡಕ್ಕೆ ಹೋದರೆ ನಮಗೆ, ನಮಗೂ ಹೊಂಡಕ್ಕೂ ಸಂಬಂಧವೇ ಇಲ್ಲ. ಕೃಷ್ಣ ಹೇಳಿದ, ಮಾಮ ಅಪ್ರಾಪ್ಯೈವ ಕೌಂತೆಯ ತಥೋ ಯಾಂತ್ಯ ಅಧಮಾಂ ಗತಿ, ನನ್ನ ಬಳಿಗೆ ಅವರು ಬರುವುದೇ ಇಲ್ಲ, ಇಲ್ಲವೇ ಇಲ್ಲ ಅಂತಾನೆ ಕೃಷ್ಣ. ನಿಮ್ಮ ಬಳಿ ಬರದಿದ್ದರೆ ನಿನ್ನಂಥವ್ರ ಬಳಿ ಹೋಗ್ತಾನೆ, ಇಲ್ಲ ನನ್ನಂಥವ್ರ ಬಳಿಗೂ ಬರುವುದಿಲ್ಲ. ಮತ್ತೆ ಅಧಮಾಂ ಗತಿಂ, ಮೇಲೆ ಹೇಳಲಾರದ ನೀಚ ತಮಸ್ಸಿಗೆ ಅವರು ಖಂಡಿತ ಹೋಗ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಮತ್ತೇನು ಹೇಳುದು, ಇಷ್ಟು ಸ್ಪಷ್ಟ ಅರ್ಥದಲ್ಲಿ ಹೇಳಿದರೆ, ಶಬ್ದದಲ್ಲಿ ಹೇಳಿದರೆ, ಏನು ಕಷ್ಟ ಇಲ್ಲದ ಸುಲಭವಾಗಿ ತಿಳಿಯುವ ಅರ್ಥದಲ್ಲಿ ಹೇಳುವಾಗ ನಾವೇನು ಹೇಳಲಿಕ್ಕಾಗತ್ತೆ ಅಂತ ಕೃಷ್ಣ ಹೇಳಿದ. ಇದಕ್ಕಿಂತ ಭಿನ್ನವಾದ ಯಾವುದೇ ನಡೆಯು ಅದು ದೇವರನ್ನು ಪರಿಚಯಿಸುವುದಿಲ್ಲ, ಉದ್ಧಾರಕ್ಕೆ ಅದು ಹಾದಿಯಲ್ಲ, ಅದು ಜ್ಞಾನ, ಅದು ಜ್ಞಾನ ಸಾಧನೆ ಅಲ್ಲ. ಇಷ್ಟು ಸ್ಪಷ್ಟ ಹೇಳಿಬಿಟ್ಟ. ಅದನ್ನು ಉಳಿದದ್ದು ಅಂತ ವಿರೋಧ ಅಂಶಗಳು ಯಾವುದು ಅಂತ ಅವನು ಬಿಡಿಸಿ ಹೇಳುವುದಿಲ್ಲ. ನೀವು ಮಾಡಿಕೊಳ್ಳಿ ಅಂದ, ನೀವು ನೋಡಿಕೊಳ್ಳಿ ನಾವೆಷ್ಟೊಂದು ಬಿಡಿಸಲಿಕ್ಕೆ ಬರುತ್ತೆ. ಯಾವತ್ತು ಶಾಸ್ತ್ರಕಾರರು ವಿಧಿಮುಖದಿಂದ ಹೆಚ್ಚು ಹೇಳುತ್ತಾರೆ, ಹೀಗೆ ಮಾಡುವ, ಹೀಗೆ ಮಾಡಬೇಕು, ಹೀಗೆ ಮಾಡಲಿ, ಇಂಥದ್ದಕ್ಕಿಂತ ಫಲ, ಹಾಳಾದ್ದು ಮಾಡಿದ್ದಕ್ಕೇನು ಫಲ ಹೇಳಲಿಕ್ಕೆ ಹೋಗುವುದಿಲ್ಲ, ಅದು ಹಾಳು ಫಲ ಅಂತ ಅಷ್ಟೇ ಹೇಳಿಬಿಡ್ತಾರೆ. ಅದು ಪ್ರತ್ಯೇಕ ಹೇಳುವುದಿಲ್ಲ. ಒಂದು ಕಡೆಯಲ್ಲಿ ಅಶ್ವಮೇಧ, ವಾಜಿಮೇಧ, ಇನ್ನದ್ದೆಲ್ಲ ಸ ಅತಿರಾತ್ರ ಅಪ್ತೋರಿ ಆ ಥರ ಮಾಡಿದ್ದರ ಫಲ ಹೇಳ್ತಾನೆ, ಅದು ಲೆಕ್ಕಾಚಾರ ಹೇಳ್ತಾನೆ, 16, 30, 40 ಎಲ್ಲ. ಇಲ್ಲಿ ಹಾಗೆ ಇಲ್ಲೇ ಇಲ್ಲ, ಹಾಳು ಮಾಡಿದಾಗ ಹೇಳುವುದಿಲ್ಲ, ಹಾಳು ಮಾಡಿದ್ದಕ್ಕೆ ನರಕ ಪ್ರಾಪ್ತಿ ಅಷ್ಟೇ, ಮುಗಿಯಿತು. ಯಾವ ನರಕ, ಎಷ್ಟು ವರ್ಷದ್ದು, ಎಷ್ಟು ಕಾಲದ, ಅದೆಲ್ಲ ವಿವರಣೆ ಕೊಡುವುದಿಲ್ಲ, ಹೆಚ್ಚು ಬೇಡ ಅಂತ. ಕೆಲವೊಮ್ಮೆ ಕೇಳಿದರೂ ಹೇಳ್ತಾನೆ, ಅದು ಕೇಳಲಿಕ್ಕೆ ಕಷ್ಟ ಆಗುತ್ತೆ ಮಾರೆ, ಹೇಳುವುದಿಲ್ಲ ಅಂತ ನೋಡಿ. ಅದು ಕೇಳಲೇ ಭಯ ಆಗುತ್ತೆ, ಅದನ್ನು ಕೇಳಿಸುವುದಿಲ್ಲ ಅಂತ. ಅಂದರೆ ಕೃಷ್ಣ ಇಲ್ಲಿ ಜ್ಞಾನ ಸಾಧನೆಗಳ ಬಗ್ಗೆ ಮಾತ್ರ 4 ನುಡಿಗಳಲ್ಲಿ ಪ್ರತ್ಯೇಕವಾಗಿ ಬಿಡಿಸಿ ಅರ್ಥ ಆಗುವಾಗಿ ಹೇಳಿದ. ಅದರಲ್ಲಿ ಅತ್ಯಂತ ಪ್ರಧಾನವಾದ ಮೂರ್ಧನ್ಯಪ್ರಾಯವಾದ ಕೊನೆಯ 2 ಮಾತುಗಳು, ಇದಕ್ಕೆ ಹೆಚ್ಚು ಒತ್ತು ಕೊಡುವಾಗಿ ಯದಜ್ಞಾನಂ ಇತಿ ಪ್ರೋಕ್ತಮ್ಮ ಹೇಳುವಾಗ ಹೇಳ್ತಾನೆ, ಇದು ಜ್ಞಾನ ಅಂತ. ಇದು ಅಂದ್ರೆ ಇಷ್ಟು ಸರ್ತಿ ಹೇಳಿದ್ದು ಒಂದೊಂದಕ್ಕೂ ಇದು ಇದು ಅಂತ ಹೇಳೋದು, ಇದು ಇದು ಅಂತ ಎಲ್ಲದಕ್ಕೂ ಹೇಳಿ ಕೊನೆಗೆ 2 ಹೇಳಿದ್ದಕ್ಕೆ ಇದುವೇ ಇದುವೇ ಅಂತ ಬೆರಳು ತೋರಿಸಿ ಕೊರಳು ಉಬ್ಬಿಸಿ ಹೇಳಿದಾಗೆ ಉಂಟು. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ನೀವು ಅಧ್ಯಾತ್ಮವಾದಿಗಳಾಗಿ ಅಂದ ಕೃಷ್ಣ. ನಾವೆಲ್ಲರೂ ಅಧ್ಯಾತ್ಮವಾದಿಗಳೇ. ಹೇಗೆಂದರೆ ಈಗ ಹಣ್ಣುಗಾಯಿ ನೀರುಗಾಯಿ ಆಗಿ ಆಗಿದೆ, ಇನ್ನಿರುವುದು 4 ಬದುಕು, ಸಾಯಲಿಕ್ಕೆ ಹತ್ತಿರೋಗಿ ಆಗಿದೆ, ಇನ್ನು ಯಾರು ಮಕ್ಕಳು ಮಾತಾಡಿಸುವುದಿಲ್ಲ ಅಂತ ಬರೆದು ಕೊಟ್ಟಾಗಿದೆ, ಹೇಳಿಕೊಂಡು ಯಾವತ್ತೋ ಶುರು ಮಾಡಿದ್ರೆ ಈಗ ಬರೆದು ಕೊಟ್ಟಾಗಿದೆ. ಇನ್ನು ಸರ್ಕಾರವೇ ಗತಿ, ಬಿದ್ದರೆ ನಗರಸಭೆ ಎತ್ತಿಕೊಂಡು ಹೋಗಿ ಲಾರಿಯಲ್ಲಿ ಹಾಕಿಕೊಂಡು ಹೋಗ್ತದೆ, ಎಲ್ಲಿಯೋ ಸುಡುಗಾಡಿಗೋ ಇನ್ನೆಲ್ಲಿಗೋ, ಇನ್ನೇನಿಲ್ಲ ಆಗಿದೆ. ಆದರೆ ನಾವೀಗ ಅಧ್ಯಾತ್ಮವಾದಿಗಳೇ, ಈಗ ದೇವರಿದ್ದಾರೆ, ಪುಣ್ಯಪಾಪ ಇದೆ, ಸ್ವರ್ಗಲೋಕ ಸಿಗ್ತದೆ, ಪ್ರವಚನ ಇದೆ, ದೇವರಿದ್ದ ನಂಬ್ತೇವೆ, ಮಾಡ್ತೇವೆ, ಬರ್ತೇವೆ ಅಷ್ಟೇ. ಅದಕ್ಕೆ ಕೃಷ್ಣ ಹೇಳಿದ, ನಿತ್ಯತ್ವ ಮಂದ ಅಯ್ಯ ಯಾವಾಗಲೂ ಮಾರಾಯ ಅಂತ. ಕೈಕಾಲು ಮುರಿದು ಹೋದ ನಂತರ ಕಿವಿಯೇ ಕೇಳುವುದಿಲ್ಲ, ಅದ ಇನ್ಯಾರು ನೋಡಿಕೊಳ್ಳುವುದಿಲ್ಲ, ಇದ ಇನ್ನು ದೇವರನ್ನು ಕೇಳದೆ ಇನ್ಯಾರ ಹತ್ರ ಮಾತಾಡಿಸ್ಲಿಕ್ಕೆ ಯಾರು ಕಿವಿಯೇ ಕೊಡುವುದಿಲ್ಲ ನಮ್ಮ ಕಷ್ಟಕ್ಕೆ, ವಾಕ್ಯಕ್ಕೆ, ಮಾತುಗಳಿಗೆ, ಉದ್ಗಾರಕ್ಕೆ, ಕೂಗಿಗೆ. ಅದರಿಂದ ದೇವರಾದರೂ ಕೇಳ್ತಾರಲ್ಲ ಅಂತ ದೇವರ ಹತ್ರ ಹೇಳುದು, ಮತ್ತೆಂದು ಮಾಡು. ಮತ್ತೆ ಕೆಲವರನ್ನು ಹೇಳದು ಹೇಳ್ತಾರೆ, ನೀವು ದೇವರ ಸಮ ಅಂತ ಹೇಳುವುದು, ನಿಮ್ಮತ್ತ ನಿಮಗೆ ಸಮಸ್ಯೆ ಉಂಟು ಗೊತ್ತಿರ್ತದೆ, ಆದ್ರೆ ಏನು ಮಾಡೋದು, ದೇವರ ಸಮ ಅಂತ ನಿಮ್ಮತ್ತ ಹೇಳದಂತದ್ದು ಇಲ್ಲ ಅಂತಾನೆ. ಯಾಕೆ ಅವನು ಅಧ್ಯಾತ್ಮವಾದಿ ಆಗಿದೆ. ಈಗ ನಾವು ಕೆಲವು ಹೇಳುತ್ತೇವೆ, ಯಾವತ್ತು ನೋಡಿದರೂ ಮಂತ್ರ ಜಪ ಮಾಯ ಪೂಜೆ ದೇವಸ್ಥಾನ ಪ್ರವಚನ ಇದ್ದರೆ ಅವರು ಹೇಳ್ತಾರೆ, ಈಗೀಗ ಅವರ ಅಧ್ಯಾತ್ಮ ಹೆಚ್ಚಾಗಿದೆ, ಬೆಳಿಗ್ಗೆ ಎದ್ದಾಗ 2-3 ಪೂಜೆಯಲ್ಲಿ ಜಪದಲ್ಲಿ ಇರ್ತಾರೆ, ಮೌನ ಮಾಡ್ತಾರೆ, ಮತ್ತೆ ಸಂಜೀವ ಆಗಿದ್ದು ಲೆಕ್ಕ ಮಾಡ್ತಾ ಬೆರಳು ಮಡಿ, ಅವ್ರು ಹೇಳೋದು ಲೆಕ್ಕ ಮಾಡ್ತಾ ಬೆರಳು ಮಡಿಸ್ತಾ ಇರ್ತಾರೆ, ಸಾಯುವುದು ಯಾವಾಗೋ ಅಂತೇನೋ, ಅಥವಾ ದುಡ್ಡು ಎಷ್ಟಾಯಿತು ಕೊಟ್ಟದ್ದು ತೆಗೆದದ್ದು ಒಂದೇನೋ, ಅವ್ರು ಜಪ ಮಾಡೋದು ಅಷ್ಟು ಹೇಳಲಿಕ್ಕೆ ಇವನಲ್ಲಿ ನಾಲಿಗೆ. ಯಾಕೆ ಜಪ ಅಂತ ಹೇಳಿದರೆ, ದೇವರ ಮಂತ್ರ ಅಂತ ಹೇಳಿದರೆ, ಎಲ್ಲಿಯಾದರೂ ಇನ್ನು ಪುಣ್ಯ ಬಂದರೆ ಆಗಬಾರ್ದು ಅಂತ ಹೇಳಬಾರ್ದು ಒಂದು ಹಠ, ಅದು ಹೇಳೋದಿಲ್ಲ. ಅವ್ರು ಹೇಗಿದ್ದಾರೆ ಹೇಳಿದೆ, ಎಂಥದ ಬೆರಳು ಮಡಿಸ್ತಾ ಕೂತ್ಕೊಳ್ತಾರೆ ಹೆಚ್ಚಾಗಿ, ಇಲ್ಲಾದರೆ ತುಳಸಿ ಮಣಿಸರ ತಿರುಗಿಸ್ತಾ ಇರ್ತಾರೆ, ತಿರುಗಿಸ್ತಾ ಇರು. ಅದು ಎಂತ ಚಿನ್ನವ ಬೆಳ್ಳಿಯ, ಎಷ್ಟು ದಪ್ಪ ಉಂಟು, ಎಷ್ಟು ಗ್ರಾಮ್ ಉಂಟು, ಹಾಗೆಯೋ ಅವನು ಯೋಚನೆ. ಅಂದರೆ ಅವನು ನಾಮಮಂತ್ರ ಜಪ ಮಾಡ್ತಾನೆ, ನಾರಾಯಣ ನಾರಾಯಣ ಹೇಳ್ತಾನೆ, ಕೇಳ್ತದೆ ಅವನ ಕಿವಿಗೆ ರಾಮರಾಮ ಹೇಳೋದು, ಆದರೂ ಹೇಳೋದಿಲ್ಲ. ಅದು ಅಷ್ಟು ಹೇಳಿದರೆ ಪುಣ್ಯ ಬಂದರೆ ಅವ್ರು ಎಂತ ಮಾಡ್ತಾರೆ ಹೇಳಬಾರ್ದು. ಅದಕ್ಕೆ ಕೃಷ್ಣ ಇಷ್ಟು ಜೋರಾಗಿ ಬೈತಾನೆ, ಅದಕ್ಕೆ ಹೇಳಿದ್ದಾನೆ ಇದು ಅಂತ ಇದು ಅಂತ ಪ್ರಮುಖವಾಗಿ ಕೊನೆಯ ಘಟ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಂದ, ಪೆಟ್ಟು ಬಿದ್ದ ನಂತರ ಎಚ್ಚರಾಗುವುದಲ್ಲ. ಕೆಲವರಿಗೆ ಪೆಟ್ಟು ಬಿದ್ದರೆ ಬೋಧ ಬರುವುದಿಲ್ಲ, ಬರುವುದೇ ಇಲ್ಲ, ಬೋಧ ಬರೋ ಯೋಗ್ಯತೆ ಇರಬೇಕಲ್ಲ, ಅದೇ ಆಶ್ಚರ್ಯ ಆಗು.
ಆದ್ರಿಂದ ನಾನು ಮೊನ್ನೆ ಹೇಳಿದಾಗೆ ಮನೆಯಲ್ಲಿ ಯಾವುದೋ ಒಂದು ಜನಕ್ಕೆ ಮಾತ್ರ ಬೋಧ ಇರುವುದು, ಉಳಿದವೆಲ್ಲ ನೀನು ಮಾಡ್ತೀಯಲ್ಲ ಅಧ್ಯಾತ್ಮ ಸಾಧನೆ ಸಾಕು, ನಿನ್ನನ್ನು ಮುಟ್ಟಿಕೊಳ್ತೇನೆ ಹೇಳುವವರೇ ಇರುವುದು ಹೆಚ್ಚಿನವರು. ಬೆನ್ನು ಮುಟ್ಟಿಕೊಳ್ಳುವುದು, ಮೈ ಮುಟ್ಟಿಕೊಳ್ಳೋದು, ಕಾಲು ಮುಟ್ಟಿಕೊಳ್ಳೋದು, ಒಂದು ಮುಟ್ಟಿಕೊಳ್ಳುತ್ತೇನೆ ಹೇಳ್ತಾರೆ, ಅವರು ಅವರ ಪಾಡಿಗೆ ಇರ್ತಾರೆ. ಅವರು ಮಾಡಿದ ಅಷ್ಟು ಅನ್ಯಾಯಗಳು ನಮ್ಮ ತಲೆ ಮೇಲೆ ಕೂತಿರ್ತಾವೆ, ಮಾತಾಡೋರಾಗಿರಿ. ಅದನ್ನ ಅಧ್ಯಾತ್ಮ ಅಂದರೆ ಆತ್ಮನಿಗೆ ಸಂಬಂಧಪಟ್ಟು ಅಂತ ಒಂದು. ಇದರಿಂದ ದೇಹದ ಧರ್ಮವನ್ನು ಬಿಡಲಿಕ್ಕೆ ಅಂತ ಹೇಳ್ತಾನೆ. ನೀನು ದೇಹ ದೊಡ್ಡದು ಮಾಡೋದು ಬೇಡಯ್ಯ, ಜೀವನಿಗೆ ಪ್ರಾಮುಖ್ಯ ಕೊಡು, ಮುಖ್ಯತೆ ಕೊಡು, ಜೀವ ಎಲ್ಲಿದ್ದಾನೆಂದು ಗುರುತಿಸು, ಜೀವನ ಧರ್ಮ ಏನು ಅಂತ ನೋಡಿಕೋ, ಜೀವನ ಗತಿ ನೋಡು, ಜೀವ ಎನ್ನುವವನ ಗತಿ. ಜೀವನ ಗತಿ ಅಂದರೆ ಬದುಕಿನ ಗತಿಯಲ್ಲ, ಜೀವನ ಗತಿ ನೋಡು ಅಂತ. ಇವತ್ತು ನಾವು ಆತ್ಮನ ಬಗ್ಗೆ ಹೆಚ್ಚು ಒತ್ತು ಕೊಡದೆ, ಅದು ವೈಜ್ಞಾನಿಕ ಅಲ್ಲ ಹೇಳಿಬಿಡ್ತಾನೆ ಇವ. ಹೌದು, ವೈಜ್ಞಾನಿಕ ಅಲ್ಲ. ಯಾವುದು ವೈಜ್ಞಾನಿಕ? ನಮ್ಮ ಊಟ ವೈಜ್ಞಾನಿಕ ಉಂಟ? ಹಾಗಿದ್ರೆ ಊಟಕ್ಕೆ ಬರಬಾರದಂತವ್ರು ವೈಜ್ಞಾನಿಕ ಅಂತ ಹೇಳುವವರು, ಅಲ್ಲಿಯ ಪ್ರೋಟೀನು, ವಿಟಮಿನ್ಸ್, ಅದರ ಕ್ಯಾಲೋರಿ ಎಲ್ಲ ನೋಡಿಕೊಂಡು ಊಟ ಮಾಡುವವರು ವೈಜ್ಞಾನಿಕ ಇದ್ರೆ ಏನು ತಿನ್ನುವಾಗೆ ಇಲ್ಲ ಇಲ್ಲಿ ಬಂದು. ಸಾಧ್ಯ ಉಂಟ ಪ್ರತಿನಿತ್ಯದ ಊಟದಲ್ಲಿ ವೈಜ್ಞಾನಿಕ ಹೇಳಲಿಕ್ಕೆ? ಅಂತ ಹಾಲೆಲ್ಲ ವೈಜ್ಞಾನಿಕ, ಅದು ಹಾಲೆಲ್ಲ ಕುಡಿಯೋದು ವೈಜ್ಞಾನಿಕ ರೀತಿಯಲ್ಲಿ ತಯಾರಾಗಿದೆ. ಆದರೆ ವೈಜ್ಞಾನಿಕವಾಗಿ ಅದು ಕುಡಲಿಕ್ಕೆ ಬರ್ತದೆ ಹಾಲು? ಯಾರಾದರೂ ಕೇಳೋದು ವಾ, ನಾವು ಉಸಿರಾಡೋದು ವೈಜ್ಞಾನಿಕವಾಗಿ ಉಂಟ? ಏ, ಗಟಾರದ ಹತ್ತಿರದಲ್ಲಿ ಮನೆ ಕಟ್ಟಿದ್ದಾರೆ, ವೈಜ್ಞಾನಿಕವದು. ರಸ್ತೆ ಬದಿಯಲ್ಲಿ ಅಂತಹ ವಾಸನೆ, ಗಾಳಿ ಬರುವ ವಾಹನಗಳ ಉರಿದ ವಸ್ತುವಿನ ಹೊಗೆಯೊಟ್ಟಿಗೆ ನಾವು ಬದುಕ್ತೇವೆ, ಅದು ಸರಿಯಾ? ವೈಜ್ಞಾನಿಕವಾಗಿದ್ರೆ ಒಂದು ವಾಹನದ ಹಿಂದೆ ಹೋಗ್ಲಿಕ್ಕಿಲ್ಲ, ವಾಹನದಲ್ಲಿ ಹೋಗ್ಲಿಕ್ಕಿಲ್ಲ, ನಡ್ಕೊಂಡು ಹೋಗ್ಲಿಕ್ಕಿಲ್ಲ. ವಾಹನ ಹೋದರೆ ನಾವು ಹೋಗ್ಲಿಕ್ಕಿಲ್ಲ, ನಮ್ಮ ದಾರಿ ಬೇರೆ, ವಾಹನ ದಾರಿ ಎಲ್ಲ ಬೇರೆ ಮಾಡಿದ್ದಾರೆ. ಎಲ್ಲಿಯಾದರೂ ಮನೆಯೊಳಗೆ ವಾಹನ ಹೋಗುತ್ತೆ, ಈಗ ಕೆಲವೊಮ್ಮೆ ದಾರಿ ಮಾಡಿಬಿಡ್ತಾರೆ. ಅದನ್ನು ವೈಜ್ಞಾನಿಕವಾಗಿ ಉಸಿರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಳುವುದೇಗೆ ನಾವು ಸುಳ್ಳೆ? ವೇದಾಂತ ಚಿಂತನೆಗೆ ಬಂದಾಗ, ನಮ್ಮ ದೈನಿಕ ನುಡಿಗೆ ಬಂದಾಗ, ಭಗವಂತನ ಅನುಸಂಧಾನಕ್ಕೆ ತೆರಳಿದಾಗ, ಇದೆಲ್ಲ ವೈಜ್ಞಾನಿಕ ಅಲ್ಲ, ಇದು ಶಾಸ್ತ್ರೀಯ ಆಗಿರ್ಬೋದು, ಆದರೆ ವೈಜ್ಞಾನಿಕ ಅಲ್ಲ. ಶಾಸ್ತ್ರ ಎಂಥದ್ದು ಹೇಳ್ತದೆ? ಯಾರು ಮಾಡಿದ್ದು ಶಾಸ್ತ್ರ ಕೇಳಿ ಶುರು ಮಾಡ್ತಾರೆ. ಮತ್ತು ವಿಜ್ಞಾನ ಯಾರು ಮಾಡಿದ್ದು? ಯಾಕೆ ವೈಜ್ಞಾನಿಕ ಆಗಬೇಕು? ನಮ್ಮ ದೇಹದ ಧರ್ಮಗಳನ್ನು ವಿಜ್ಞಾನಿಗಳು ಕೂಡಿಸಿದ್ದಾರೆ. ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರಷ್ಟೇ. ಇವತ್ತಿನವರೆಗೂ ಒಂದು ಹುಟ್ಟು ಕುರುಡಿನ, ಅಥವಾ ಮತ್ತೆ ರಾತ್ರಿ ಕುರುಡು ಬರುವ, ಅಥವಾ ಮೋತಿ ಬಿಂದು ಬೀಳುವ, ಇದು ಯಾವುದರ ಬಗ್ಗೆ ಅವರಿಗೆ ಸ್ಪಷ್ಟ ಕಲ್ಪನೆ ಮಾಡಿ ನೋಡುವ, ಆಯಿತು ಅಷ್ಟೆ, ಗೊತ್ತಿಲ್ಲ. ನರತಂತುಗಳಲ್ಲಿ ದೇಹದ ಒಳಗಿರತಕ್ಕ ದ್ರವ ವಸ್ತುಗಳು ನಿಸ್ತೇಜವಾಗಿ ಅಥವಾ ಏನೋ ಒಣಗಿ ಇನ್ನೇನೋ ರಕ್ತಚಲನೆ ಆಗದಂತೆ ಯಾಕೆ ಮಾಡ್ತದೆ ಗೊತ್ತಿಲ್ಲ. ಅವ್ರು ಕೇಳ್ತಾರೆ ವೈದ್ಯರು ಬಂದು, ಊಟ ಚೆನ್ನಾಗಿ ಮಾಡಿ? ಚೆನ್ನಾಗಿ ಮಾಡ್ತೇನೆ, ಸೊಪ್ಪು ತರಕಾರಿ ಎಲ್ಲ ಬೇಕಾದಷ್ಟು ತಿಂತೇನೆ. ಮತ್ತೆ ಮತ್ತೆ ಯಾಕೆ? ಗೊತ್ತಿಲ್ಲ, ಎಲ್ಲ ಚೆನ್ನಾಗಿಯೇ ಇದೆ. ಊಟದಿಂದ ಕಾಯಿಲೆ ಬರುವುದಲ್ಲ, ಕಾಯಿಲೆಗೆ ಮೂರು ಕಾರಣ. ನಮ್ಮ ಮಾನಸಿಕ ಸ್ತರ, ಅದು ಮೊದಲು ಒಪ್ಪಬೇಕು. ಮತ್ತೆ ಊಟ, ದೈಹಿಕವಾದ ಕ್ಷಮತೆ. ಮನಸ್ಸು ಎಷ್ಟಾದರೂ ಕೇಳಿಕೊಳ್ಳದಿದ್ದರೆ, ನೀವು ಎಷ್ಟು ಚೆನ್ನಾಗಿ ದೈಹಿಕವಾಗಿದ್ದರೂ ಏನು ಮಾಡೋದಿಲ್ಲ, ಕಾಯಿಲೆ ನಿಮ್ಮನ್ನು ಮೆತ್ತಿಕೊಳ್ಳುತ್ತದೆ. ಮೂರನೆಯದ್ದು ಜನ್ಮಾಂತರದ ಫಲ. ಮಾನಸಿಕವಾಗಿ ನಾವು ಎಷ್ಟು ಚೆನ್ನಾಗಿದ್ದರೂ ಜನ್ಮಾಂತರದಲ್ಲಿ ಮಾಡಿದ್ದನ್ನು ಉಣ್ಣಲೇಬೇಕು, ಅದು ತೆಗಿಲಿಕ್ಕೆ ಆಗುವುದೇ ಇಲ್ಲ. ಅದು ನಮ್ಮನ್ನು ಕಾಯಿಲೆಯಾಗಿ ಬೆಂಗೆಟ್ಟಿದೆ ಅಷ್ಟೆ, ಮತ್ತೇನಲ್ಲ. ನಮ್ಮ ಬೆನ್ನು ಹೇಗೆ ಬಿದ್ದಿದೆ ಕೇಳಿದರೆ, ಕಾಯಿಲೆಯಾಗಿ ಬಿದ್ದಿದೆ. ಇನ್ನೇನು ಮಾಡುವಾಗಿಲ್ಲ, ಅದಕ್ಕೆ ಇನ್ನೇನಿಲ್ಲ, ಅದನ್ನು ಉಂಡೇ ಖಾಲಿ ಮಾಡಲಿಕ್ಕೆ ಎಲ್ಲಿ ಹೇಳುದು? ಇದು ನಿಮ್ಮ ವೈಜ್ಞಾನಿಕವಾಗಿ ಎಲ್ಲಿ ಹೇಳು? ಅದಕ್ಕೆ ಕೃಷ್ಣ ಹೇಳುತ್ತಾನೆ, ಅಧ್ಯಾತ್ಮ ಜ್ಞಾನ ನಿತ್ಯ ಪುತ್ರ, ಮೊದಲು ನೀನು ಜೀವನಿಗೆ ಬೆಲೆ ಕೊಡು. ದೇಹ ಅತೀತವಾದ, ಮನಸ್ಸಿಗಿಂತ ದೂರ ಇರುವ ಆ ಜೀವನನ್ನು ಗುರುತಿಸಿಕೊ. ಅವನಿಗೆ ಆಧಿಕ್ಯವನ್ನು ಕೊಡು. ಆತ್ಮಾನಂ ಅಧಿಕೃತ್ಯ, ಅವನನ್ನು ಇಟ್ಟುಕೊಂಡು ನೀನು ಜ್ಞಾನ ಸಾಧನೆ ಮಾಡು. ನಮ್ಮದು ಇವತ್ತೆಲ್ಲ ಭೌತಿಕವಾದ ಯುಗ, ಭೌತಿಕವಾದ ಧರ್ಮಗಳು, ದೇಹದ ಕೆಲಸಗಳು ಬಹಳ ಚೆನ್ನಾಗಿ ನಾವು ಇಟ್ಟುಕೊಳ್ಳುತ್ತೇವೆ. ನಮ್ಮನ್ನು ಯಾವ ನಮ್ಮನ್ನು ಅಂದರೆ ದೇಹವನ್ನು, ಚಳಿಯಾಗದಂತೆ, ಸೆಕೆ ಆಗದಂತೆ, ಕಾಲಕಾಲಕ್ಕೆ ಅದಕ್ಕೆ ಪೋಷಕ ಆಗುವಂತೆ ವಸ್ತುಗಳನ್ನು ನೀಡಿ ಪರಿಸರವನ್ನು ಮಾಡಿ, ಹತ್ತು ಜನರಿಗೆ ಕಷ್ಟ ಆದರೂ ಪರವಾಗಿಲ್ಲ, ನಾವು ಸುಖವನ್ನು ಅನುಭವಿಸುವ ಹಾಗೆ ನಡ್ಕೊಳ್ಳುತ್ತೇವೆ. ಅದಕ್ಕೆ ಬೇಕಾದ ಏರ್ಪಾಡು ಮಾಡುತ್ತೆ, ಹೇಗೆ ಬೇಕೋ ಹಾಗೆ. ಅದು ನಮ್ಮ ಭೌತಿಕವಾದ ಐಷಾರಾಮವಾದ ಬಹಳ ಕಡಿಮೆಯ, ಗೊತ್ತಿಲ್ಲ ನಾಳೆ ಏನು ಗೊತ್ತಿಲ್ಲ. ಎಷ್ಟೊತ್ತಿಗೆ ನಾಳೆ ಇಡೀ ದೇಶ ನಲುಗಿ ನಾವು ಹೋಗ್ತೇವೆಯೋ, ಭೂಕಂಪ ಆಗಿಯೋ, ಅಥವಾ ನೆರೆ ಬಂದೋ, ಅಥವಾ ಭಯಂಕರವಾದ ಕಾಯಿಲೆ ಬಂದೋ, ಅಥವಾ ಜನರ ತಿಕ್ಕಾಟದಿಂದ, ಯಾವುದೋ ಮಾರಕ ಅಸ್ತ್ರಗಳ ಪ್ರಯೋಗದಿಂದಲೋ, ಯಾವುದಕ್ಕೂ ಸಾಧ್ಯವೇ ಗೊತ್ತಿಲ್ಲ. ಆದರೂ ನಾವು ಇನ್ನೂ ಗಟ್ಟಿಯಾಗಿರುವಂತೆ ನಮ್ಮ ವೈಭವವನ್ನು ದೇಹಕ್ಕೆ ಬೇಕಾದ ಕ್ಷಮತೆಗೆ ಮಾಡುತ್ತೇವೆ. ತಪ್ಪು ಅಂದ ಕೃಷ್ಣ.
ನೀನಿದೆಲ್ಲ ತಯಾರು ಮಾಡಿದಿ. ನೂರಾರು ವರ್ಷಗಳ ಕಾಲ ಉದುರಿ ಹೋಗದ ಮನೆ ಗಟ್ಟಿಮುಟ್ಟಾದ, ಮಕ್ಕಳ ಮಕ್ಕಳ ಕಾಲಕ್ಕೂ ಮುಗಿದು ಹೋಗದ ದುಡ್ಡು ಮಾಡಿಯಾಗಿದೆ, ಆಸ್ತಿ ಲೋಕ ಅದು ತಿಂದಾಗಿದೆ, ಸಿಕ್ಕಿಯಾಗಿದೆ. ಕೇಳಿದ, ನೀನು ಸತ್ತರೆ ಏನು ಮಾಡ್ತೀಯ ಅನ್ನೋದಕ್ಕೆ ಏನಾದರೂ ತಯಾರಾದೀಯಾ? ಗೊತ್ತಿಲ್ಲ. ನಿನ್ನ ಜೀವನ ಉದ್ಧಾರಕ್ಕೆ ನೀನೇನು ಮಾಡಿದೆ ಗೊತ್ತೇ ಇಲ್ಲ. ಅದು ಅದನ್ನು ಕೃಷ್ಣ ಹೇಳಿದ, ಮೊದಲು ನೀನು ಕೊಡಬೇಕಾದ ಬೆಲೆ ಜೀವಕ್ಕೆ ಕೊಟ್ಟಿಲ್ಲ. ನಾವು ಗೋಣಿಗೆ ಮಣ್ಣನೆ ಕೊಟ್ಟೆವು, ಒಳಗಿದ್ದ ಸಕ್ಕರೆಗೆ ಬೆಲೆಯೇ ಕೊಟ್ಟಿಲ್ಲ ನೋಡಿ. ಸಕ್ಕರೆ ತುಂಬ ಗೋಣಿ ಚೀಲ, ಯಾವುದೋ ಒಂದು ದೊಡ್ಡ ಸಮಾರಾಧನೆಗೆ ಮನೆಗೆ ಬಂದು ಬಿದ್ದಿದೆ ಅಂದರೆ ಎಷ್ಟು ಚೆನ್ನಾಗಿ ಜೋಪಾನವಾಗಿ, ಒಂದು ಇರುವೆ ಮುಟ್ಟಬಾರ್ದು ಅದನ್ನು, ಅಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಇಲಿ ಬಿಡಿ ಇರುವೆ ಮುಟ್ಟದಂದ್ರೆ ನೋಡಿಕೊಳ್ಳುತ್ತೇವೆ. ಎಲ್ಲ ಕಡೆ ಇಲ್ಲಿ ಇರುವ ಇರುವೆಯೂ ಬರಬಾರ್ದು, ಅದಕ್ಕೆ ಮುತ್ತಿಗೆ ಹಾಕಬಾರ್ದು. ಯಾವತ್ತು ಖಾಲಿ ಆಯಿತೋ ಒಳಗಿನ ವಸ್ತು, ಸಕ್ಕರೆ ಕಾರ್ಯಕ್ರಮ ಮುಗಿದು ಖಾಲಿ ಆಯಿತೋ ಪಾಯಸ ಎಲ್ಲ ಮಾಡಿ ಮತ್ತೆ ಆ ಚೀಲ ಕಾಲಡಿಗೆ ಹಾಕ್ತೇವೆ, ಮೆಟ್ಟಿಕೊಂಡು ಹೋಗ್ತೇವೆ. ಮೊನ್ನೆವರೆಗೆ ಎತ್ತಿಕೊಂಡಿದ್ದೇವೆ, ಅದಕ್ಕೆ ಪೂಜೆ ಮಾಡಿದಾಗ ಅದರ ಸುತ್ತ ಅರಸಿನ ಹಾಕುವುದೇನು, ಮಂಡಲ ಹಾಕುವುದೇನು ಯಾರು ಬಾರದಂತೆಲ್ಲ ಮಾಡಿದ್ದೇವೆ. ಭಾಳ ಚೆನ್ನಾಗಿ ಅದಕ್ಕೆ ಕುಂಕುಮ ಹಚ್ಚಿ, ಇಷ್ಟನೇ ತರಗತಿಯಿಂದ ಬಂದದ್ದು, ಇಷ್ಟನೇ ತರಗತಿಗೆ ಸೇರುವಂಥದ್ದೆಲ್ಲ ಹಾಕಿ ವೈಭವದಿಂದ ಅದನ್ನು ಎತ್ತಿಟ್ಟುವಾಗ ಮೆಲ್ಲ ಇಡು, ಇಡುವಾಗಲೇ ಹೇಳ್ತೇವೆ ಹೊತ್ತಾಗಬೇಡ ಮೆಲ್ಲ ಇಡು ಅಂತ. ಈಗ ಅದನ್ನು ಬಿಸಾಡ್ತಾ ಇದ್ದಾನೆ, ಕಾಲಲ್ಲಿ ಒರೆಸ್ತಾ ಇದ್ದಾನೆ. ಹೌದು, ಒಳಗಿನ ಬೆಲೆ, ಒಳಗಿನ ವಸ್ತು ಇಲ್ಲ ಅಲ್ಲಿ, ಕಿಮ್ಮತ್ತಿದ್ದದ್ದು ಒಳಗಿನಿರುವುದಕ್ಕೆ, ಹೊರಗಿದ್ದಕ್ಕ. ಇದು ಹಾಗೆ, ಇದು ಹೊರಗಿರುವತಕ್ಕಂಥ ಗೋಣಿಚೀಲ ಮೂಟೆ ದೇಹ ಅಂದರೆ, ಒಳಗಿರುವುದು ಜೀವ. ಬೆಲೆ ಬಾಳುವ ಮಧುರವಾದ ವಸ್ತು, ಅತ್ಯಂತ ಸಿಹಿಯಾದ ತುಂಬ ಒಳ್ಳೆಯ ವಸ್ತು ಅದು, ಅತ್ಯಂತ ಬೆಲೆ ಬಾಳುವ ವಸ್ತು. ಆದರೆ ಅದಕ್ಕೆ ನಾವು ಗುರುತಿಸಲೇ ಇಲ್ಲ. ನಾವು ಜೋಪಾನ ಮಾಡಿದ್ದು ದೇಹವನ್ನೇ, ಕಾಲಕಸವನ್ನೇ ದೊಡ್ಡ ಸಂಗತಿ ಮಾಡಿದ್ದೇವೆ. ಅದನ್ನು ಕೃಷ್ಣ ಹೇಳಿದ, ಅಧ್ಯಾತ್ಮ ಅಂತ ಕರೆದ. ಆತ್ಮ ಇರುವ ಜಾಗ ಅಂದ, ಅದರದ್ದು ಯೋಚನೆ ಮಾಡಿಕೊ, ಅದರ ಜ್ಞಾನ ಯೋಚನೆ ಮಾಡಿ, ಅದು ಎಷ್ಟು ನಿತ್ಯ, ಅದು ಎಷ್ಟು ಅಶಾಶ್ವತ. ಆದರೆ ಇದು ಸುಳ್ಳು ಅಂತ ಹೇಳಿದ್ದು ಸುಳ್ಳು ಅಲ್ಲ, ಇದು ನಿತ್ಯ ಅಲ್ಲ ಅಂತ ಹೇಳಿದ್ದು. ಇದು ನಿತ್ಯ ಅಲ್ಲ ಅಂದರೆ ಇಲ್ಲ ಹೇಳಿದ್ದಲ್ಲ, ಇದೇ ಶಾಶ್ವತ ಅಲ್ಲ ಹೇಳಿತ್ತು. ಶಾಶ್ವತ ಅಲ್ಲ ಹೇಳಿದ್ದಂದ್ರೆ ಉಪಯೋಗಕ್ಕೆ ಬರೋದಿಲ್ಲ ಹೇಳಿದ್ದಲ್ಲ, ಬರ್ತದೆ ಕಡಿಮೆ ಅಂದ. ನಮ್ಗೆ ಅರ್ಥ ಆಗುವುದಿಲ್ಲ, ನಾವು ಹೇಳ್ತೇವಲ್ವ, ಅದು ಒಂದು ಮಗ ಇದ್ರು ಒಂದೇ, ಇಲ್ಲದಿದ್ರು ಒಂದೇ, ಸತ್ತು ಅಸತ್ತು ಉಪಯೋಗ ಇಲ್ಲ ಅಂದೆ. ಮತ್ತೆ ಇಲ್ಲದಿದ್ರು ಒಂದೇ ಅಂದ್ರೆ ಉಂಟಲ್ಲ ಅಂದ್ರೆ ಉಂಟು, ಲೆಕ್ಕಕ್ಕಿಲ್ಲ ಅಂತ. ಇದೇ ಉಪಯೋಗಕ್ಕಿಲ್ಲ ಅಂತ, ಉಪಯೋಗ ಬಾರದ್ದನ್ನು ಇಲ್ಲ ಅಂತೇವೆ, ಕಮ್ಮಿ ಉಪಯೋಗಕ್ಕೆ ಬರುವುದನ್ನು ಇಲ್ಲ ಅಂತೇವೆ, ಇದೆಲ್ಲ ನಿಯಮಗಳು. ಅದನ್ನ ದೇಹದ ಮೇಲೆ ಹೆಚ್ಚು ಬೆಲೆ ಕೊಡದೆ, ದೇಹವನ್ನು ಆವರಿಸಿ ನಿಂತ ಜೀವನ ಮೇಲೆ ಹೆಚ್ಚು ಒತ್ತು ಕೊಡು. ಆ ಜೀವನೂ ನಿಂತದ್ದು ಅಧಿಕ ಆತ್ಮನಿಂದ. ಅಧಿಕ ಆತ್ಮ ಅಂದರೆ ಪರಮಾತ್ಮ, ಅಧ್ಯಾತ್ಮ ಅಂದರೆ ಹಾಗೆ ಪರಮಾತ್ಮನ ಎಚ್ಚರಕ್ಕೆ ನೀನು ಹೋಗು ಅಂತ. ಯಾಕೆಂದ್ರೆ ಎಚ್ಚರ ಇದ್ದಾಗ ನಿನಗೆ ಎಚ್ಚರ ಉಂಟು ಹೇಳಬಹುದು, ಎಚ್ಚರ ತಪ್ಪಿದಾಗ ನಿನಗೆ ಯಾರು ಎಚ್ಚರ ಕೊಡುವುದು ಹೇಳು. ನೀನು ನಿದ್ದೆ ಮಾಡಿದಿ, ಎಬ್ಬಿಸಿದ್ಯಾರು? ನೀನು ಸ್ವಪ್ನ ಕಂಡೆ, ತೋರಿಸಿದ್ಯಾರು? ನೀನು ಮೂರ್ಛೆಗೆ ಬಿದ್ದೆ, ಯಾರು ತಂದದ್ದು ನಿನಗೆ ಆ ಅವಸ್ಥೆಗಳನ್ನೆಲ್ಲ? ಆದ್ದರಿಂದ ಇತರ ಅವಸ್ಥೆಗಳ ಜೊತೆಯಲ್ಲಿ ನಿನ್ನ ಸಂಪರ್ಕ ಸಾಧಿಸಿದವನು ಯಾರು ಹೇಳು? ಅದನ್ನು ಮತ್ತೆ ಆಚೆಗೆ ಹೋಗು. ಆತ್ಮ ಅಂದರೆ ಜೀವ, ಜೀವನಿಗಿಂತಲೂ ಅಧಿಕವಾದ ಒಂದು ಈಶ, ಅವನ ಎಚ್ಚರಕ್ಕೆ ನೀನು ನಿತ್ಯ ಹೋಗು ಅಂತಾನೆ. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ನಾವು ಪ್ರತಿನಿತ್ಯ ಪೇಟೆ ಧಾರಣೆ ನೋಡುತ್ತೇವೆ, ಶೇರು ಮಾರ್ಕೆಟ್ ಓದ್ತೇವೆ, ಚಿತ್ರಪಟವನ್ನು ಇಷ್ಟಪಡುತ್ತೇವೆ, ಇನ್ ಯಾರೋ ರನ್ ರೇಟ್ ಎಷ್ಟು ಅಂತ, ಹೊಡೆದದ್ದೆಷ್ಟು ಪಡೆದದ್ದೆಷ್ಟು ನೋಡ್ತಾ. ಯಾವತ್ತು ಈಗ, ಹಿಂದೆ ಎಲ್ಲ ನಾನು ಸಣ್ಣದಿರುವಾಗ ಕೆಲವೇ ಕೆಲವು ಆಟ ಆಗ್ತಿತ್ತು, ಇವತ್ತು ಈ ಹರಕೆ ಆಟ ಮಾರೇ ಯಾವತ್ತು ನೋಡಿದ್ರು ನಿಲ್ಲುವುದೇ ಇಲ್ಲ. ಎಲ್ಲ ದೇಶಕ್ಕೂ ಅದೇ ಒಂದು ಹುಚ್ಚು ಕ್ರಿಕೆಟ್, ಎಲ್ಲಿ ನೋಡಿದ್ರು ಪ್ರತಿನಿತ್ಯ ಆಡ್ತಾನೇ ಇರೋದು, ಇಡೀ ವರ್ಷ ಪೂರ್ತಿ ಎಲ್ಲಿಯಾದರೂ, ಇಡೀ ಒರ್ಬಡಿ ದೇಶ ಪೂರ ತಲೆ ಹಾಳೆ. ಅದನ್ನು ನಾವು ನೋಡ್ತೇವೆ, ಮತ್ತೆ ಯಾರು ಹಾಳಾದರೂ ನಮಗೇನು ತೊಂದರೆ, ನಾವು ಹಾಳಾಗಿ ಸೇರ್ತೇವೆ, ನಾವು ಆಡೋದಿಲ್ಲಲ್ಲ, ಆಡೋರೊಟ್ಟಿ ಹಿಂದೆ ಆಡ್ತೇವೆ, ಅವರು ಆಡಿ ಬಿಡ್ತಾರೆ, ನಾವು ಆಡ್ತಾನೇ ಇರ್ತೇವೆ ರಾತ್ರಿಯಾಗ, ಅದರ ವಿಷಯವೇನು ಮಾತಾಡ್ತೇವೆ. ಅದರಿಂದ ಆಟಕ್ಕೆ, ಊಟಕ್ಕೆ, ಆನದ ತಿರುಗಾಟಕ್ಕೆ, ಎಲ್ಲದಕ್ಕೂ ನಾವು ಸಮಯ ಕೊಡ್ತೇವೆ, ಪ್ರತಿನಿತ್ಯವೂ ಮಾಡ್ತೇವೆ. ಇವತ್ತೊಂದಿನ ನಡ್ಕೊಂಡು ಆಚೀಚೆ ಹೋಗದಿದ್ರೆ ಮತ್ತೆ ಕಾಲು ನಿಂತು ಹೋಗ್ತದೆ. ಪ್ರತಿನಿತ್ಯ ವೈದ್ಯರು ಹೇಳಿದ್ದಾರೆ ಇಷ್ಟು ದೂರ ಹೋಗಿ ಬರಬೇಕು ಅಂತ. ಪ್ರದಕ್ಷಿಣೆ ಬರುವುದಲ್ಲ ಅಂದರೆ, ಹೇ ಪ್ರದಕ್ಷಿಣೆ ಬರದೇ ಚೆನ್ನಾಗುವುದಿಲ್ಲ ಅಂತ. ಇದೇನು ವೈದ್ಯರಿಗೆ ಹೇಳಿದ್ದು ಒಂದಿಷ್ಟು ಮೈಲು ಹೋಗಿ ಅಂತಲ್ಲ, ಅದು ಐದು ಪ್ರದಕ್ಷಿಣೆ ಬಂದರೂ ಆಗ್ತದಲ್ಲ, ಅದೆಲ್ಲ ಬೇಡ, ಅದೆಲ್ಲ ನೋಡ್ತಾರೆ ಅಲ್ಲ. ನೋಡಲಿ, ನೋಡಬಾರ್ದು ಅಂತೇನು, ಅದಕ್ಕೇನಾಗಬೇಕು? ಪ್ರದಕ್ಷಿಣೆ ಬರುವಾಗ ನೋಡಿದ್ರೇನು, ನೋಡದಿದ್ರೇನು, ಕಷ್ಟ ಆಗುವುದು ಯಾಕೆ? ಅದಿಲ್ಲ, ಅವರದನ್ನು ಅಧ್ಯಾತ್ಮವಾಗಿ ಮಾಡುವುದಿಲ್ಲ. ರೋಗ ಇದೆ ವಾಸಿಯಾಗಬೇಕು, ಮದ್ದು ಇದೆ ಅದನ್ನೊಂದು ಶಾಸ್ತ್ರೀಯವಾಗಿ ಮಾಡುವ ಅಂದರೆ ಅದು ಕೇಳುವುದಿಲ್ಲ, ಅದು ಮಾಡೋದಿಲ್ಲ, ಹಾಗೆ ಆಗಿದೆ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನೀವು ಎಲ್ಲವನ್ನೂ ಪ್ರತಿನಿತ್ಯ ಮಾಡ್ತೀರಿ,
ವೇದಾಂತಕ್ಕೆ ಮಾತ್ರ ಯಾಕೆ ಪ್ರತಿನಿತ್ಯ ಮನಸ್ಸು ಕೊಡುವುದಿಲ್ಲ? ಯಾವುದೋ ಒಂದು ವರ್ಷಕ್ಕೊಮ್ಮೆ ಯಾವಾಗಲೂ ಪುರುಸೋತಾದಾಗ ಸಂಕಟ ಬಂದರೆ ಮಾತ್ರ ಅದು ಯಾಕೆ? ಅದೇ ಕೃಷ್ಣ ಹೇಳಿದ ನಿತ್ಯ ಅಂದದ ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಅಂತ. ಅದು ಮುಪ್ಪಿನಲ್ಲಿ ಮಾತ್ರ, ಯೌವನದ ನಂತರದಲ್ಲಿ ಮದುವೆ ಆಗಿಕೊಳ್ಳಿ ಅದೇನೇ ಇಲ್ಲ, ಬಾಲ್ಯದಲ್ಲಿಯಿಂದಲೇ ಶುರುವಾಗಿ ಸಾಯುವವರೆಗೂ ಅಂದ. ವ್ಯಕ್ತಿಯ ಕ್ರಮ ಹಾಗೆ, ಓದುಗನ ವ್ಯವಸ್ಥೆಗೆ ಕೇಳಿದರೆ ಯಾವಜ್ಜೀವಮಧೀತೆ ವಿಪ್ರಹ ಅಂತ. ಓದುವ ಅರಸಾಟದಲ್ಲಿ ನಿಂತವನಿಗೆ ಸಾಯುವವರೆಗೂ ದೇವರು ಕಾಣಲೇಬೇಕು, ಹುಡುಕ್ಬೇಕು, ಅದಕ್ಕೋಸ್ಕರ ಓದಬೇಕು. ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ, ಅದಕ್ಕೆ ಹೇಳಿದ್ದು. ಲಾಭ ಏನು ಕೇಳಿದರೆ ಈ ತತ್ವಜ್ಞಾನದ ಅರ್ಥನಾದ ಪರಮಾತ್ಮನ ದರ್ಶನ ಆಗಬೇಕು, ಇದು ಕೊನೆಯ ಮಜ. ಓದುವುದರಿಂದ ಏನು ಕೇಳಿದರೆ ಓದುವುದರಿಂದ ಶಾಸ್ತ್ರ ಹೇಳಿದ ಸಂಗತಿಯನ್ನು ಕಾಣುವುದು, ಕಾಣುವ ಹಾಗೆ ಓದುವುದು ಇಷ್ಟೇ. ನಮ್ಮದು ಓದುವುದು ಕೇಳುವುದು ಎಲ್ಲ, ಅದು ಒಂದು ಲೆಕ್ಕ. ನೀವು ಹೇಳಿದ್ದಲ್ಲ ದಿನಾ ತಿರುಗಾಟದಂತೆ, ದಿನಾ ಊಟದಂತೆ, ದಿನಾ ಪಾಠವು ಇಟ್ಟುಕೊಳ್ಳುವುದಷ್ಟೆ. ಒಂದು ಅಧ್ಯಾಯ ಹೇಳಿ ಕೇಳ್ತೇವೆ, ಒಂದು ಶ್ಲೋಕ ಆಯಿತು ಕೇಳ್ತೇವೆ, ಆಯ್ತಲ್ಲ ಮುಗಿಯಿತು. ಅಧ್ಯಾತ್ಮ ಜ್ಞಾನ ನಿತ್ಯೋತ್ತಮ ಆಯ್ತಾ ಇಲ್ವೋ ಕೇಳಿದರೆ ಇಲ್ಲ ಅಂತಾನೆ. ಅದು ಹಾಗಲ್ಲ, ಅದು ಸುಮ್ಮನೆ ಒಂದು ಲೆಕ್ಕ ಬರ್ತಿಗೋಸ್ಕರ ಅಥವಾ ಒಂದು ಹರಕೆ ಸಂದಾಯಕ್ಕೋಸ್ಕರ ಅಲ್ಲ, ಅದಾಗುವುದಿಲ್ಲ ಅಂತ. ಅದರಲ್ಲಿ ನಿರ್ಭರನಾಗಿ ಗಟ್ಟಿಯಾಗಿ ಅದು ಬೇಕೇ ಬೇಕು ಅಂತ ಹಠ ಹಿಡಿದು ಆಗಬೇಕು ಅಂತ. ಅಂತ ಸಾಧನೆ ಮಾತ್ರ ಯಾರು ಮಾಡುವುದಿಲ್ಲ. ಎಲ್ಲಿಯಾದರೂ ಇದ್ರೆ ಇಷ್ಟರವರೆಗೆ ಬರ್ತಾರೆ, ಕೊನೆಯ ಸಾಧನೆಗೆ ಬಂದಾಗ ಅದು ಬಿಟ್ಟು ಬರ್ತದೆ, ಅದು ಈ ಜನ್ಮದಲ್ಲಿ ಆಗುವುದಿಲ್ಲ ಅಂತ ಅವರೇ ಹೇಳ್ತಾರೆ. ಆದರೆ ಕೃಷ್ಣ ಮೊದಲೇ ಕಿವಿ ಹಿಡಿದು ಹೇಳಿ ಆಗಿದೆ ಅರ್ಜುನನಿಗೆ, ಬಹೂನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಬದ್ಯತೆ ಅಂತ. ಜ್ಞಾನ ಉಳ್ಳವನು ಎಷ್ಟೋ ಜನ್ಮದ ಬಳಿಕ ಆ ಜ್ಞಾನವನ್ನು ಪಕ್ವಗೊಳಿಸಿ ನನ್ನನ್ನು ಪಡೀತಾನೆ. ಅದನ್ನ ಜ್ಞಾನ ಪಡೀಲಿಕ್ಕೆ ಎಷ್ಟೋ ಜನ್ಮ ಅಲ್ಲ, ಜ್ಞಾನ ಪಡೆದು ಎಷ್ಟೋ ಜನ್ಮ ಆಗಬೇಕು. ಅದರಲ್ಲಿಯೂ ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯದದಿ ಸಿದ್ಧೇ ಅಂದಿದ್ದಾನು. ಸಾವಿರಕ್ಕೊಬ್ಬ ಪ್ರಯತ್ನ ಮಾಡಲಿಕ್ಕೆ ಬರುವುದು, ಮತ್ತೆ 999 ಜನ ಪೊಕ್ಕಡೆ ಬಂದದ್ದು ಅಂದಿದ್ದಾನು ಅಷ್ಟೇ, ಪರವಾಗಿಲ್ಲವೇ ಅಂತಾನೆ. ಯಾಕೆ? ಅವರಿಗೆ ಕೆಲವರಿಗೆ ತೋರಿಸಬೇಕು ಅಂತ, ನಾವು ಬರ್ತೇವೆ ಅಂತ ತೋರಿಸಬೇಕು ಬರ್ತಾರೆ. ಏನು ಸಾಧನೆ ಮಾಡುವುದಿಲ್ಲ, ಕಿವಿಗೆ ತಾಗುವುದೇ ಇಲ್ಲ, ತಾಗಿದ ರೀಚಿಂದ ಹೋಗ್ತದಲ್ಲ, ತಾಗುವುದೇ ಇಲ್ಲ. ಅದು ಕೇಳಿದ ತತ್ವಜ್ಞಾನಾರ್ಥ ದರ್ಶನ ಬಂದ. ತತ್ವಜ್ಞಾನದ ಪರಮ ಪ್ರಯೋಜನ ಅರ್ಥ ಪದಾರ್ಥ ಅದು ಭಗವಂತ. ಅವನ ಪ್ರತ್ಯಕ್ಷ ದರ್ಶನ ಆಗುವವರೆಗೆ, ಶಾಬ್ದಿಕ ದರ್ಶನ ಅಲ್ಲ, ಸುಮ್ಮನೆ ಕೇಳುವುದಲ್ಲ ಅಂತ. ದೇವರು ಕಾಣಬೇಕು ಎನ್ನುವ ಹಠ ಬೇಕು, ಅದಕ್ಕನುಗುಣವಾದ ಸಾಧನೆ ಆಗಬೇಕು. ಅದಾಗಲಿ ಅಂದ. ಭದ್ರಂಗರಣೇಭಿಶ್ರುಣಿಯಾಮ ದೇವಾಹ ಭದ್ರಂ ಪಶ್ಯೇಮ. ಈ ಜನ್ಮದಲ್ಲೇ ಕಾಣಬೇಕು ಎನ್ನುವ ತವಕ ಯಾಕೆ ಇಲ್ಲ ಅಂತ ಕೇಳುತ್ತಾನೆ. ಈ ಜನ್ಮದಲ್ಲಿ ಈ ದೇಹ ಯಾಕೆ ದುಡಿಸಬಾರದು ದೇವರಿಗೋಸ್ಕರ ಅಂತ ಕೇಳ್ತಾನೆ. ತತ್ವಜ್ಞಾನ ಅರ್ಥ ದರ್ಶನ, ತತ್ವಜ್ಞಾನದ ಪರಮ ಪುರುಷಾರ್ಥ ಯಾವುದು? ಮೋಕ್ಷ. ಅದನ್ನು ಪಡೀಲಿಕ್ಕೋಸ್ಕರ ದರ್ಶನ ಅಂದರೆ ಅಧ್ಯಯನ ಶಾಸ್ತ್ರ. ಶಾಸ್ತ್ರ ಯಾಕೆ ಬೇಕು ನಮಗೆ ಕೇಳಿದರೆ, ಇವತ್ತು ನಮಗೆ ನಮ್ಮ ಕೈಯಲ್ಲಿ ಬೇಕಾದಷ್ಟು ಚಿಂತನೆಯ ವಸ್ತುಗಳಿವೆ, ಅದು ಎಲ್ಲವೂ ತತ್ವಜ್ಞಾನವನ್ನು ಕೊಡುವುದಿಲ್ಲ, ಅದು ಅತತ್ವವನ್ನೇ ಹೇಳ್ತದೆ, ಅದು ಬೇಡ ಅಂದಾನೆ ದೇವರು. ತತ್ವಜ್ಞಾನಾರ್ಥಂ ದರ್ಶನ, ಭಗವಂತನ ಶುದ್ಧವಾದ ಅರಿವಿಗೋಸ್ಕರ ಶಾಸ್ತ್ರ ಬೇಕು ಹೊರತು ಶಾಸ್ತ್ರ ಚರ್ಚೆಗೋಸ್ಕರ ಇರಬಾರದು, ಅದನ್ನು ಉಪಯೋಗಿಸಿಕೊಂಡು ದುಡ್ಡು ಮಾಡಲಿಕ್ಕೆ ಇರಬಾರದು, ಅದರಿಂದಾಗಿ ಮನ್ನಣೆ ಪಡೆದುಕೊಂಡು ಪ್ರಶಸ್ತಿ ಭಾಜನನಾಗಿ ಬರಬಾರದು. ನಾನು ಇಷ್ಟೇ ಕಡೆ ನೋಡಿದ್ದೇನೆ ಪೂಜೆಯವರು, ಯಾಕೆ ಪೂಜೆ ಮಾಡ್ತೀರಿ ಇಷ್ಟು ಚೆನ್ನಾಗಿ ಇಷ್ಟೆಲ್ಲ ತಿಳ್ಕೊಂಡು ಕೇಳಿದರೆ, ನಮಗದು ಬೇಕು ದುಡ್ಡು ಮಾಡುವ ಸಾಧನ, ಅದಕ್ಕೆ ನಮಗೆ ಪೂಜೆ ಮಾಡಲಿಕ್ಕೆ ಬರ್ತದೆ, ಬಗೆ ಬಗೆಯ ಮಂಡಲಾಗಿ ಆರಾಧನೆ ಮಾಡಲಿಕ್ಕೆ ಬರ್ತದೆ. ನಾವು ದೇವರನ್ನು ನಂಬಲಿಲ್ಲ, ನೀವು ನಂಬಿದ್ದೀರಿ ಹೇಳಿದ್ದೀರಿ, ಅದಕ್ಕೆ ನಿಮಗೊಂದು ನಾವು ನಿಮಗೆ ಒಂದು ಮಾಡಲಿಕ್ಕೆ ಗೊತ್ತಿಲ್ಲ, ನಿಮ್ಮ ಪರವಾಗಿ ನಾವು ಮಾಡ್ತೇವೆ, ದುಡ್ಡು ತಗೊಂಡು ಹೋಗ್ತೇವೆ. ಅಡುಗೆಯವನು ಹೇಗೆ ನಮಗೆ ಮಾಡಲಾರದ ಮಾಡಬಾರದ ನಮಗೆ ಗೊತ್ತಿಲ್ಲದ ಜಿಲೇಬಿಯೋ ಮತ್ತೊಂದು ಮಾಡಿ ಕೊಟ್ಟು ಹೋಗ್ತಾನೆ, 100 ಇಷ್ಟು ಹೇಳ್ತಾನೆ, ದುಡ್ಡು ತಗೊಂಡು ಹೋಗ್ತಾನೆ, ಮುಗಿಯಿತು. ಅವನು ಒಂದು ಬೇಕಾದರೆ ತಿನ್ನುವುದಿಲ್ಲ, ತಿನ್ನುವಾಗ ಯೋಗ್ಯತೆ ಇರುವುದಿಲ್ಲ ಕೆಲವು ಅಡುಗೆಯವರಿಗೆ, ಎಂತೆಂಥದೋ ಏನೇ ಇರಲಿ, ಅಂತೂ ನಮಗಾಗಿ ಮಾಡಿದ್ದು ಓದತ್ತು. ಹಾಗೆ ನಾವು ಪೂಜೆಯವರು, ಹಾಗೆ ಯಜಮಾನನಿಗೋಸ್ಕರ ಪೂಜೆ ಪುನಸ್ಕಾರ ಎಲ್ಲ ಮಾಡಿತ್ತು, ಹೇಗೆ ಬೇಕೋ ಹಾಗೆ. ಅವರಿಗೆ ಅದು ಗೊತ್ತಿಲ್ಲ, ನಮಗೆ ಅದು ಜಿಲೇಬಿ ಗೊತ್ತಿಲ್ಲ, ಮಾಡಲಿಕ್ಕೆ ತಿನ್ನಬೇಕು ಆಸೆ ಉಂಟು, ಅದರ ಫಲ ನಮಗೆ ಬರಬೇಕು, ಮಾಡಲಿಕ್ಕೆ ಬರುವುದಿಲ್ಲ. ಅವ್ರು ಮಾಡಿ ಹೋಗ್ತಾರೆ, ಅವ್ರಿಗೆ ದುಡ್ಡು ಕೊಡ್ತೇವೆ ಅವ್ರು ಕೇಳಿದ ಹಾಗೆ.
ಹಾಗೆ ಇವರು ಸಹ ಪುರೋಹಿತರು ಕೇಳಿದ ಹಾಗೆ ಅವರಿಗೆ ದುಡ್ಡು ಕೊಡ್ತೇವೆ, ನಮಗೆ ಮಾಡಲಿಕ್ಕೆ ಬರೋದಿಲ್ಲ, ಈ ಆಟ ಇಲ್ಲ, ಚಂದ ಮಾಡಿ ಅದನ್ನೆಲ್ಲ ಇಷ್ಟು ದೊಡ್ಡದು ಮಾಡಿ. ನಿನ್ನೆ ಒಂದು ಬಿಡಿಸಿದ್ರು ಅನಂತೇಶ್ವರ, ಅದು ನೋಡಿದ್ದೆ ಆ ಚಿಟ್ಟೆಯಲ್ಲಿ ಕೂತಾಗ ಹೋಮ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಂದರೆ ಪ್ರಕ್ರಿಯೆ ಯೋಚನೆ ಮಾಡಿಕೊಳ್ಳಿ, ಆಗ ಅದು ಎಷ್ಟು ಗೊತ್ತಾಗತ್ತೆ. ಅಗ್ನಿಮುಖದಲ್ಲಿ ದೇವರಿಗೆ ಆಹುತಿ ಕೊಡಬೇಕು, ದೇವರಿಗೋ ದೇವತೆಗಳಿಗೋ ಕೊಡಬೇಕು, ಇದು ನಿಯಮ, ಯಾಜ್ಞಿಕ ನಿಯಮ. ಆದರೆ ಎಲ್ಲ ಕರ್ಮಾಂಗಗಳ ಮೊದಲು ತಿಳಿದು ಮಾಡಬೇಕಾದ್ದರಿಂದ ಯಾರೋ ಒಬ್ಬ ಪಾಠ ಮಾಡಿರಬೇಕು. ಆ ಪಾಠ ಹೇಳಿಕೊಟ್ಟವನು ಗುರುಸ್ಥಾನದಲ್ಲಿದ್ದಾನೆ, ಅವನಿಗೂ ಪರಂಪರೆಯಿಂದ ಬಳುವಳಿ ಬಂದಿರ್ತದೆ. ಏನಾದರೂ ಅತ್ಯಂತ ಎತ್ತರದ ವ್ಯಕ್ತಿಗಳಿಂದ ಇದರ ಆವಿಷ್ಕಾರ ಆದ್ದರಿಂದ ಇದಕ್ಕೊಂದು ಗುರುಸ್ಥಾನದಲ್ಲಿ ಕೂತವನನ್ನು ಕರ್ಮಾಂಗದ ಆರಂಭದಲ್ಲಿ ನೆನೆಯುವುದು ಖಾತ್ರಿ ಆಗಬೇಕು. ಅದಕ್ಕೆ ಮೊದಲಿಗೆ ಗುರುಪೂಜೆ, ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿ ಶ್ರೀಕಾರ ಹಾಕಿ ಮಂಡಲ. ಗುರುಗಳನ್ನು ಎಲ್ಲಿ ಕರೆಯುವುದು, ಹೇಗೆ ಕರೆಯುವುದು, ಬರುವುದಿಲ್ಲ ಯಾರು ಗುರುಗಳು ಗೊತ್ತಿಲ್ಲ ಕೆಲವರಿಗೆ. ಅದಕ್ಕೆ ಶ್ರೀಕಾರ ಹಾಕಿದರೆ, ಶ್ರೀ ಎನ್ನುವ ಅಕ್ಷರ ಬರೆದರೆ ಅದು ಗುರುಸ್ಥಾನ, ಗುರುಗಳು ಮೊದಲವರಿಗೆ ಕೈ ಮುಗಿಲಿಕ್ಕೆ, ಮೊದಲು ಕೈ ಮುಗಿಲಿಕ್ಕೆ ಗುರುಗಳಿಗೆ. ಯಾಕೆ ಹೇಳಿಕೊಟ್ಟಿದ್ದ ಅವರು, ಎಂತ ಮಾಡಲಿಕ್ಕಾದ್ರೆ ಹೇಳಿಕೊಟ್ಟವರು ಬೇಕಲ್ಲ, ಏನು ಮಾಡಬೇಕಾದ್ರೆ ಹೇಳಿದವರು ಬೇಕಲ್ಲ, ಅದು ಹೇಳಿದವರಿಗೆ. ಅವರಿಗೆ ಕೈ ಮುಗಿದು ಅವರ ಪ್ರಾರ್ಥನೆ ಮಾಡಿ ಕರ್ಮಾಂಗ ಮಾಡ್ತೇನೆ ಎಂದು ಅವರಿಗೆ ಭಿನ್ನವಿಸಿಕೊಂಡು ಅವರ ಹತ್ರ ಅನುಜ್ಞೆ ಪಡೆದು ಕರ್ಮಾಂಗ ಶುರು ಮಾಡಲಿಕ್ಕೆ. ಅಲ್ಲಿ ಮುಗಿಯಿತು, ಮತ್ತೆ ಗುರುಗಳದ್ದಾಯಿತು, ಅನುಗ್ರಹ ಕೇಳಿ ಆಯಿತು. ಅಲ್ಲಿ ಅವರು ಇಲ್ಲಿಕ್ಕೂ ಇಲ್ಲ ಕೂತ್ಕೊಳ್ಬೇಕಾಗಿಲ್ಲ, ಕೂತ್ಕೊಳಿಸುವುದಿಲ್ಲ. ಆನಂತರ ಕರ್ಮಾಂಗದ ಆದಿಯಲ್ಲಿ ನಿರ್ವಿಘ್ನತಾ ಸಿದ್ಧ, ಮಧ್ಯೆಯಲ್ಲಿ ನಿಲ್ಲಬಾರದು, ಯಾರಾದರೂ ಸಾಯಿಬಾರದು, ಹೆಚ್ಚು ಕಡಿಮೆ ಆಗಬಾರದು. ಅದಕ್ಕೋಸ್ಕರ ಗಣಪತಿಯನ್ನು ಪ್ರಾರ್ಥನೆ ಮಾಡಲಿಕ್ಕೆ ಅವನಿಗೊಂದು ಆರು ಕೋಣೆಯ, ಏಳು ಕೋಣೆ ಆರು ಕೋಣೆ ಎರಡು ಬಗೆ ಇದೆ ತ್ರಿಕೋಣದ ಮಂಡಲದಲ್ಲಿ ಅವನ ಪೂಜೆ. ಅವನ ಕ್ರಮವೇ ಹಾಗೆ ಸಪ್ತಕೋಣಶು ಸಂಸ್ಥಿತ ಅಂತ, ಅಥವಾ ಷಡ್ಕೋಣ ಉಪರಿ ಸಂಸ್ಥಿತ ಅಂತ, ಯಾವ ಬಗೆಯಲ್ಲಿ ಆದರೂ ಒಟ್ಟು ಒಂದು ತ್ರಿಕೋಣ ಕೆಳಮುಖ, ಇನ್ನೊಂದು ತ್ರಿಕೋಣ ಊರ್ಧ್ವಮುಖ, ಮಧ್ಯದಲ್ಲಿ ಒಂದು ತ್ರಿಕೋಣ ಹಾಕಿ ಇದು ಗಣಪತಿ ಮಂಡಲ. ಮುಗಿಯಿತು ಇಲ್ಲಿಗೆ. ಅಲ್ಲಿ ಗಣಪತಿ ಪೂಜೆಯನ್ನು ಮುಗಿಸಿ ಗಣಪತಿಯೇ ನಮಃ ಹೇಳಿ ನೀನು ನಿರ್ವಿಘ್ನ ಮಾಡು, ನಿನ್ನನ್ನು ಪೂಜೆ ಮಾಡಿದ್ದೇನೆ ಎಂದು ಮುಗಿಸಿ ಆಯ್ತು. ಅವನ ತೋಗೋದು, ಅವನೇನು ಕೂತ್ಕೊಳ್ಳೋದಿಲ್ಲ, ಕೂತ್ಕೊಳ್ಬೇಕಾಗಿಲ್ಲ, ಕೂತ್ಕೊಳ್ಳಿಕ್ಕೆ ಇಲ್ಲ. ಮತ್ತೆ ಪೂಜೆ ಮುಗಿದ್ರೆ ಆಯ್ತು. ಆ ಗಣೇಶ ಮಂಡಲವನ್ನು ಇವರೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಅದಕ್ಕೆ ಆನೆಯ ಮೋರೆ ಕೊಟ್ಟು ಒಂದು ಎರಡು ಕೆಜಿ ಖರ್ಚು ಮಾಡಿದ್ದರ ವೆಚ್ಚ ಆಗಬೇಕಲ್ಲ, ಅದು ಗೊತ್ತಾಗಬೇಕು ಅವನಿಗೆ. ಅವನಿಗೆ ವೆಚ್ಚ ಆದರೂ ಕೊಡವೇ ಆದ ಉಪಾಯ ಇಲ್ಲ, ಮಾಡಿದ್ದಾರಲ್ಲ. ಏನು ಬೇಡ, ಅನಗತ್ಯ, ಅದು ಉಪಯೋಗವೇ ಇಲ್ಲ. ನೀವು ಕೇವಲ ಒಂದು ಬಿಳಿಯಲ್ಲಿ ಎರಡು ಗೆರೆ ಹಾಕಿ ಅದಕ್ಕೆ ಪರಿವೃತ್ತ ಪೂರ ಮಂಡಲ ಬೇಕಾದರೆ ಪೂರ್ವ ತ್ರಿವೃತ್ತ ಮತ್ತೆ ಚೌಕ ಹಾಕಿ ಮುಗಿಸಿದ್ರೆ ಆಯಿತು. ಇಷ್ಟು ಮಾಡುವ ಬದಲಿಗೆ ಅದನ್ನು ವೈಭವೀಕರಿಸಿ, ವೈಭವೀಕರಿಸುವ ಉದ್ದೇಶ ಗಣಪತಿಯ ವೈಭವ ಅಲ್ಲ, ಮತ್ತೆ ಸ್ವಪ್ರತಿಷ್ಠೆಯ ವೈಭವ. ಯಜಮಾನನಲ್ಲಿ ದುಡ್ಡು ಪಿಂಗಿಸುವ ಚಮತ್ಕಾರ. ಸರ್ತ ಹೇಳುವುದಾದರೆ, ನೇರ ಹೇಳುವುದಾದರೆ, ಟೋಪಿ ಹಾಕಲಿಕ್ಕೆ ಬೇಕಾದ ಕೌಶಲ, ಕರ ಕೌಶಲ, ಇನ್ನೇನು ಅಲ್ಲ. ಇದನ್ನು ಕೃಷ್ಣ ಹೇಳಿದ, ನಿನ್ನ ದರ್ಶನ ತತ್ವಜ್ಞಾನಾರ್ಥಕ್ಕೆ ಆಗಬೇಕು ಅಂತ. ಎಲ್ಲಿಯವರೆಗೆ ನೀನು ತತ್ವವನ್ನು ಇಳುತ್ತುಕೊಂಡು ಅದರ ಜ್ಞಾನದಲ್ಲಿ ನೀನು ನಿಂತಿಲ್ಲ, ತದರ್ಥಕ್ಕೆ ಮಾಡಲಿಲ್ಲ, ಆವತ್ತಿನವರೆಗೆ ನೀನು ಅಜ್ಞಾನಿ ಅಂತ ಆಗ್ತದೆ, ಅತತ್ವಜ್ಞಾನಿ ಆಗ್ತದೆ, ನೀನು ನರಕಕ್ಕೆ ಬೀಳಬೇಕು ಅಂತ. ಅಲ್ಲಿ ಜ್ಞಾನ ತತ್ವಜ್ಞಾನ ಇಲ್ಲ, ಅತತ್ವಜ್ಞಾನ, ವಿಪರೀತ ತತ್ವಜ್ಞಾನ ಇರು, ವ್ಯತ್ಯಾಸ ಮಾಡಿದ್ದು. ಕುಂಡವೇ ಅಷ್ಟು ಚೆನ್ನಾಗಿಲ್ಲ, ಮತ್ತೆ ನೋಡಿದಾನು, ಕುಂಡಕ್ಕೂ ಮನ್ನಣೆ ಮಾಡಿದ್ದಾನೆ, ಗಮ್ಮತ್ತು ಮಾಡಿದ್ದಾನೆ, ಇಷ್ಟು ಮಾಡಿದವ. ಪ್ರಧಾನ ಕುಂಡ ಇದು 5 ನಿಮಿಷದ ಕೆಲಸ, ಗಣಪತಿ ಪ್ರಾರ್ಥನೆ 5 ನಿಮಿಷದ ಪೂಜೆಗೆ ಇರುವುದು ಅದು ವೈಭವ. ಮತ್ತೆ ಕುಂಡಲದಲ್ಲಿ 2-3 ಗಂಟೆ ಆಗಲಿಕ್ಕೆ ಉಂಟು. ಅಗ್ನಿ ಕುಂಡದಲ್ಲಿ ಏನು ಗಮ್ಮತ್ತಿಲ್ಲ, ಅದರಲ್ಲಿ ಸತ್ವರಜಸ್ತಮಸ್ಸು ಹಾಕುವ ಪರಿಧಿಗಳಾಗಲಿ, ಆ ಪರಿಧಿಯ ತಾಶುದ್ಧತೆಯಾಗಲಿ, ಆ ಪರಿಧಿಯ ಮೇಕಲೆಯ ಕ್ರಮವಾಗಲಿ, ಯಾವುದಿಲ್ಲ. ಖಾಲಿ ಪರೆ ಜೋಗ ಇಟ್ಟಿಗೆ ಮುಗಿಯಿತು, ಅದು ಪರಕಟ್ಟಿಟ್ಟಿಗೆ ಕೆಲವು ಮುಗಿದಾಯಿತು, ಏನಿಲ್ಲ, ಅದಕ್ಕೆ ಸಂಸ್ಕಾರವೇ ಇಲ್ಲ. ಒಂದು ಕುಂಡ ಸಂಸ್ಕಾರ ಇದೆ, ಅದರಲ್ಲಿ ಯೋನಿ, ಆ ಯೋನಿ ಅಳತೆ, ಪರಿಧಿ, ಮೇಖಲೆ ಎಲ್ಲ ಇದೆ. ಒಂದು ಅಗ್ನಿಯಿಂದ ನಾವು ಅಭೀಷ್ಟ ಪಡಿಬೇಕಾದ್ರೆ ಆ ಪ್ರತೀಕ ಬಹಳ ಚೆನ್ನಾಗಿ ಕುಂಡ ಲಕ್ಷಣದಲ್ಲಿ ಬರಬೇಕು, ಯಥಾ ಲಕ್ಷಣ ಇದ್ದರೆ ಸರಿ. ಮಾಡಲೇ ಇಲ್ಲ. ಈಗ ಒಂದೊಮ್ಮೆ ಅವನಿಗೆ ಕರ್ಮಾಂಗದಲ್ಲಿ ಒಂದು ತೀರಾ ಪರಿಕಲ್ಪನೆ ಇದೆ ಅಂತಂದ್ರೆ ಅದು ಇಲ್ಲ, ಅದರಲ್ಲಿ ಪೂರ ಪರಪೋಷಿ ಕಾಣಲಿಕ್ಕೆ ಗೊತ್ತಾಗತ್ತೆ. ಹಾಗಾದ್ರೆ ಇದು ಕೇವಲ ದುಡ್ಡು ಮಾಡೋ ವಿಧಾನ ಅಂತ ಸ್ಪಷ್ಟ ಆಗುತ್ತೆ. ಹೀಗೆ ಮಾಡ್ತಾ ಇದ್ರೆ ಅದನ್ನು ಕೃಷ್ಣ ಎತ್ತಿ ಹಿಡಿದ, ನಿನ್ನ ದರ್ಶನ, ನಿನ್ನ ಕಲಿಕೆ, ನೀನು ಓದಿಕೊಂಡು ಬಂದದ್ದು ಅದು ಕೇವಲ ತತ್ವಜ್ಞಾನಕ್ಕೆ ಪ್ರಯೋಜಕ ಆಗಬೇಕು. ಆಗಿನ ಅರ್ಥ ಬೇರೆ, ಅದು ತತ್ವಜ್ಞಾನದ ಅರ್ಥ ಪ್ರಧಾನವಾಗಿ ಭಗವಂತನ ದರ್ಶನಕ್ಕಿರೋದು ಬೇರೆ, ಇನ್ನೊಂದು ಅರ್ಥ. ಇದು ಎರಡೂ ಅರ್ಥವೂ ಇದೆ ಇಲ್ಲಿ, ಈ ಎರಡು ಅರ್ಥ ಸುಮಾರು ಅರ್ಥದಲ್ಲಿ. ಆದ್ದರಿಂದ 20-20 ಅಂಶ ಅಲ್ಲ ಹೇಳಿದ್ದು, ನಾನು ಮೊದಲು ಹೇಳಿದ್ದೇನೆ, ಸುಮ್ಮನೆ ಶಾಬ್ದಿಕವಾಗಿ 20 ರಂತೆ ಕಾಣುತ್ತೆ, ಇಲ್ಲಿ ಹಲವಾರಿದೆ ಅಂದಿದ್ದೇನೆ. ಬೇರೆ ಬೇರೆ ಅರ್ಥಗಳಲ್ಲಿ ತೆರೆದುಕೊಳ್ಳುವಂತೆ ಆರ್ಜವ ಶಬ್ದಕ್ಕೆ ಒಂದೇ ಅಲ್ಲ, ನೇರ ನಡೆ, ನೇರ ನುಡಿ ಎರಡೆರಡಾಗಲಿಲ್ವಾ?
ಅಹಿಂಸಾ ಅಂದರೆ ಒಂದೇ ಹಿಂಸೆ ಅಲ್ಲ, ಶಾರೀರಿಕ, ಮಾನಸಿಕ, ವಾಚಿಕ ಮೂರಾಗಲಿಲ್ವ. ಅಂದರೆ ಲೆಕ್ಕ ಮಾಡಲಿಕ್ಕೆ ಹೋದರೆ ಅವಾಂತರ ಲೆಕ್ಕದಲ್ಲಿ ಹೋದರೆ ಇದು ತುಂಬ ಆಗುತ್ತೆ. ಅದಂದ್ರೆ ಎರಡು ಅರ್ಥದಲ್ಲಿ ತತ್ವಜ್ಞಾನಾರ್ಥ ದರ್ಶನ ಅನ್ನುವಲ್ಲಿ ಎಲ್ಲ ಶಾಸ್ತ್ರ ಸಮುದಾಯಗಳು ಒಂದಕ್ಕೊಂದು ಹೊಡೆಯುವುದಿಲ್ಲ. ಒಂದಕ್ಕೊಂದು ಹೊಡೆಯುವುದಾಗಿದ್ದರೆ ಅದು ಶಾಸ್ತ್ರ ಅಲ್ಲ, ಅದು ಬಿಡಬಹುದು. ಬಿಡಬಹುದು ಅಂದರು, ಗ್ರಹಣ ಕಾಲದಲ್ಲಿ ಊಟ ಮಾಡಬೇಕು, ಶ್ರಾದ್ದ ಮಾಡಬೇಕು, ಬ್ರಾಹ್ಮಣರಿಗೆ ಆಹುತಿ ಕೊಡಬೇಕು, ಊಟ ಕೊಡಬೇಕು. ಸರಿ ಹೇಳಿ, ನಾವು ಬ್ರಾಹ್ಮಣರ ಊಟ ಕರೆದರೆ ಗ್ರಹಣ ಕಾಲದ ಮೊದಲೇ 9 ಗಂಟೆ ಮೊದಲೇ ಅನ್ನ ಖಾಲಿ ಮಾಡಿ ಹೊಟ್ಟೆ ಖಾಲಿ ಮಾಡಿಕೊಂಡು ಇರಬೇಕು. ಏನು ಯಾವುದಕ್ಕೆ ಹೊತ್ತು ಕೊಡೋದು? ಈಗ ಊಟ ಮಾಡದಿರದಿರಬೇಕು ಅಥವಾ ಆ ಕಾಲದಲ್ಲಿ ಊಟ ಮಾಡಬೇಕು ಅಂತ. ಗ್ರಹಣದ ಮೊದಲೇ ಹೊಟ್ಟೆ ಖಾಲಿ ಇರಬೇಕು ಹೇಳುತ್ತಾರೆ, ಗ್ರಹಣ ಕಾಲದಲ್ಲಿ ಊಟ ಮಾಡಿದ ಕೂತ್ರೆ ಹೇಗಿರಬೇಡ? ಇದೆಂತಾಗುತ್ತೆ? ಆದ್ದರಿಂದ ಇದು ಒಂದಕ್ಕೊಂದು ಹೊಡೆದುಕೊಂಡ್ರೆ ಅದಲ್ಲ ಅಂತ ಅರ್ಥ. ಅದಕ್ಕೆ ಏನರ್ಥ ಇದೆ? ಹಾಗಾದರೆ ಶ್ರಾದ್ದ ಮಾಡಬೇಕು, ಪಿತೃಕರ್ಮ ಮಾಡಬೇಕು, ಅದಕ್ಕೋಸ್ಕರ ಹೇಮಶ್ರಾದ್ದ ಅಂದ್ಬಿಟ್ಟು. ಇಂತಹ ಸಂದರ್ಭದಲ್ಲಿ ಚಿನ್ನ ದಾನ ಮಾಡಲಿಕ್ಕೆ, ಚಿನ್ನದ ವ್ಯವಸ್ಥೆಯಲ್ಲಿ ಶ್ರಾದ್ದ ಮುಗಿಸ್ಲಿಕ್ಕೆ, ಊಟ ಹಾಕಲಿಕ್ಕಿಲ್ಲ, ಪಾಕ ಮಾಡಲಿಕ್ಕಿಲ್ಲ. ಇದು ಅಪಾಕ ಶ್ರಾದ್ದ, ಅಪಕ್ವ ಶ್ರಾದ್ದ ಅಂತ ಕರೀತಾರೆ. ಇಂಥದ್ದು ಅನೇಕ, ಹೇಮಶ್ರಾದ್ದ ಅಂತ ಕರೀತಾರೆ. ಇಂಥದ್ದು ಅನೇಕ ಇದೆ. ಏಕಾದಶಿ ಇದೆ, ಶ್ರಾದ್ದ ಬಂತು, ಅಥವಾ ಅವತ್ತು ಸಂಕ್ರಾಂತಿ ಬಂತು, ಆಗೇನು ಮಾಡುವುದು ಅಂದರೆ ಶ್ರಾದ್ದ ಪಿತೃಕರ್ಮ ಮಾಡಲಿಕ್ಕೆ ಉಂಟು. ಏಕಾದಶಿ ಸಂಕ್ರಾಂತಿ ಬಂದರೆ ಸಂಕ್ರಾಂತಿ ನಿಮಿತ್ತ ಪಿತೃಕರ್ಮ ಇದೆ, ಮಾಡಲಿಕ್ಕೆ ಆಗುವುದಿಲ್ಲ ಅಂದರೆ ಆಗ ಹೇಳಿದ ಪೌಮಾನ ಪಾರಾಯಣ ಮಾಡು, ಮುಗಿಯಿತು ಅಂತ. ಇದು ಶ್ರಾದ್ದ. ಅದು ಒಂದೇ ಬಗಿಲ್ಲ. ಹಾಗೆ ಚಿನ್ನದಾನ ಕೊಡಲಿಕ್ಕಿಲ್ಲ, ಚಿನ್ನದಾನ ದಾನವೂ ಇಲ್ಲ ಅವತ್ತು. ಏಕಾದಶಿ ದಾನವೂ ಇಲ್ಲ, ಪ್ರತಿಗ್ರಹವೂ ಇಲ್ಲ. ಅದನ್ನು ಏಕಾದಶಿ ಏನು ಮಾಡಲಿಕ್ಕಿಲ್ಲ? ದಾನ ಇಲ್ಲ ಅಂದರೆ ಅನ್ನದಾನ ಇಲ್ಲ, ದಕ್ಷಿಣೆ ಇಲ್ಲ, ಯಾವುದರ ದಾನವೂ ಇಲ್ಲ, ಯಾವುದರ ಪ್ರತಿಗ್ರಹವೂ ಇಲ್ಲ ಅವತ್ತು ಮಾಡಲಿಕ್ಕೆ. ದಿನತ್ರಯದ ಕ್ರಮ ಅವತ್ತು, ಯಾವ ವೈಭವ ಇಲ್ಲ. ಯಾಕೆಂದರೆ ದಾನಕ್ಕೆ ಒಂದು ಯೋಚನೆ ಇರಬೇಕು. ದಾನ ಕೊಡುವ ಮುಂಚೆ ಆ ಬ್ರಾಹ್ಮಣನನ್ನು, ಪ್ರತಿಗ್ರಹಿಯನ್ನು ಆರಾಧನೆ ಮಾಡಬೇಕು. ಕೈಕಾಲು ತೊಳೆದು ಅರ್ಘ್ಯಾದಿ ಉಪಚಾರ ಕೊಟ್ಟು ಗಂಧ ಪುಷ್ಪದಗಳನ್ನು ಇಟ್ಟು ಯಜ್ಞೋಪವೀತು ಕೆಲವೊಮ್ಮೆ ಹಾಕಿಸಿ ಬಟ್ಟೆ ಬರೆಗಳಿಂದ ಅಲಂಕಾರ ಮಾಡಿ ವಸ್ತುವಿನ ದಾನ ಮತ್ತು ದಕ್ಷಿಣೆ ಕ್ರಮ. ಇದ್ಯಾವುದು ಏಕಾದಶಿ ನಿಷೇಧ? ಹೊಸ ಬಟ್ಟೆ ಇಲ್ಲ, ಗಂಧೋಪಚಾರ ಇಲ್ಲ, ಪುಷ್ಪ ಹಾಕಲಿಕ್ಕಿಲ್ಲ, ಪಾದ ಪ್ರಕ್ಷಾಳನೆ ಇಲ್ಲ, ಅರ್ಘ್ಯಾದಿ ಮಧುವರ್ಗ ಉಪ ಏನು ಕೊಡಲಿಕ್ಕಿಲ್ಲ, ಸ್ವೀಕಾರ ಮಾಡಲಿಕ್ಕಿಲ್ಲ. ಹಾಗಿರುವಾಗ ದಾನ ಎಲ್ಲಿಗೆ ಬರ್ತದೆ? ಬಿಟ್ಟೋಯ್ತು. ಆದ್ರೆ ನಾವತ್ತು ಯಾವುದೇ ಇಲ್ಲ. ಈ ಪೂರ್ವೋಪಚಾರವಿಲ್ಲ, ಆದ್ರೆ ಉತ್ತರೋಪಚಾರ ಎಲ್ಲಿಂದ ಬರಬೇಕು? ಉತ್ಸವ, ಯಾನ, ವೈಭವ ಅದಿಲ್ಲೇ ಇಲ್ಲ, ಯಾವುದಿಲ್ಲ. ಆದ್ರಿಂದ ಮುಖ್ಯ ಪ್ರಾಣ ಭಗವಂತನ ಆದಿದಾಸನಾಗಿ ಎಲ್ಲ ಉಪಚಾರಗಳನ್ನು ಬದಿಗಿಟ್ಟು ಕೂತವ, ಯಾವುದು ನಡೆಯುವುದಿಲ್ಲ ಅವತ್ತವನಿಗೆ. ಈ ಪ್ರಕ್ರಿಯೆ ಚೆನ್ನಾಗಿ ಅರ್ಥ ಆದರೆ ನಮ್ಮ ದರ್ಶನ ಯಾಕೆ ಬರ್ತದೆ ಗೊತ್ತಾಗುತ್ತೆ. ಶಾಸ್ತ್ರ ಯಾಕೆ ಬೇಕು ಅಂದರೆ ತಪ್ಪು ತಿಳುವಳಿಕೆಯನ್ನು ಪರಿಮಾರ್ಜಿಸಲು, ತಿದ್ದಿಕೊಳ್ಳಲು, ಸರಿಯನ್ನು ಮಾಡಿಕೊಳ್ಳಲು. ತತ್ವಜ್ಞಾನಾರ್ಥಂ ಅಂದು ಶಾಸ್ತ್ರದ ಅವಲೋಕನ, ಚಿಂತನ. ಇಲ್ಲಿ ಒಂದು ಪಾಠ ಇದೆ, ತತ್ವಜ್ಞಾನಾರ್ಥ ಚಿಂತನಂ ಎನ್ನುವ ರಾಮಾನುಜರ ಪಾಠ, ಆಚಾರ್ಯರ ಮಧ್ವರ ಪಾಠ, ತತ್ವಜ್ಞಾನಾರ್ಥ ದರ್ಶನಂ. ಪಾಠ ಹೇಗೆ ಗೊತ್ತಾಗುತ್ತೆ ಅಂದರೆ ಅವರು ಅದನ್ನು ಪ್ರತೀಕವಾಗಿ ಇಟ್ಟುಕೊಳ್ಳುತ್ತಾರೆ, ಬರೆದಿದ್ದಾರೆ, ದರ್ಶನ ಶಬ್ದವನ್ನು ಹಾಕಿಕೊಂಡಿದ್ದಾರೆ. ರಾಮಾನುಜರು ಅವರ ಅನುಯಾಯಿಗಳು ತತ್ವಜ್ಞಾನಾರ್ಥ ದರ್ಶನಂ ಎನ್ನುವುದು ಪಾಠ ತಪ್ಪು ಅಂತ ಬರೀತಾರೆ. ಅವರಿಗೆ ಪಾಠ ಗೊತ್ತುಂಡು ಅಂತಾಯಿತು. ಓದುಗರಿಂದ ಬಿಟ್ಟ ಪಾಠ ಅದು ಅಂತ ಹೇಳ್ತಾರೆ. ಶಂಕರವರು ತತ್ವಜ್ಞಾನಾರ್ಥ ದರ್ಶನ ಇಟ್ಟುಕೊಂಡಿದ್ದಾರೆ. ಹೀಗಾಗಿ ಪಾಠದ ವ್ಯವಸ್ಥೆ ಎಷ್ಟು ಕಷ್ಟ ನೋಡಿ. ತತ್ವಜ್ಞಾನಾರ್ಥ ಚಿಂತನ ಹಾಕಿಬಿಟ್ರು. ಚಿಂತನ ಹಾಕಿದರೆ ತತ್ವಜ್ಞಾನವೇ ಆಯ್ತಲ್ಲ. ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಅಂದ್ರೆ ಅದೇ ಅಲ್ವಾ? ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಏನರ್ಥ? ನಿತ್ಯ ಓದುವುದು ಅಂತ. ತತ್ವಜ್ಞಾನಾರ್ಥ ಚಿಂತನಂ ಏನರ್ಥ? ಓದುವುದು ಅಂತ ಅರ್ಥ, ಮುಗೀತಲ್ಲ. ಪ್ರತ್ಯಕ್ಷ ಅಂತ ಅರ್ಥ ಇಲ್ಲ. ತತ್ವಜ್ಞಾನ ಕರ್ತಭೂತನಾದ ಭಗವಂತನ ಕಾಣಿಕೆ ಪ್ರತ್ಯಕ್ಷ ಎನ್ನುವ ಅರ್ಥ ಇಲ್ಲ. ಅಥವಾ ನಮ್ಮ ಓದು ಯಾಕೆ ಎನ್ನುವ ನಿಯಮ ಇಲ್ಲ. ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಹೇಳಿದ, ದಿನ ಓದಯ್ಯ, ವೇದ ವೇದಾಂತಗಳ ಭಗವಶಾಸ್ತ್ರಗಳ ಅಧ್ಯಯನ ಮಾಡು, ಯಾಕೆ ಹೇಳಲಿಲ್ಲ? ಯಾಕೆ ಎನ್ನುವುದು ಮುಂದೆ ಹೇಳಿದ್ರು. ನಿನ್ನ ಓದು ಭಗವಂತನ ದರ್ಶನದಲ್ಲಿ ಸಫಲ ಆಗಬೇಕು, ನಿನ್ನ ಓದು ಯಥಾರ್ಥದ ಅರಿವನ್ನು ಪಡೆಯುವಲ್ಲಿ ಸಾರ್ಥಕ ಆಗಬೇಕು, ನಿನ್ನ ಓದು ಮೋಕ್ಷದ ದಾರಿಗೆ ಹತ್ತಿರ ಆಗಬೇಕು. ಓದುವುದರಿಂದ ಅರ್ಥವನ್ನು ಸಂಪಾದನೆ ಮಾಡುವುದು, ಕಾಮನೆಗಳನ್ನು ಪೂರೈಸಿಕೊಳ್ಳುವುದು, ಧಾರ್ಮಿಕನಾಗಿ ಬದುಕುವುದು, ಕೀರ್ತಿಶಾಲಿಯಾಗಿ ಮೆರೆಯುವುದು ಇದಲ್ಲ, 10 ಜನರನ್ನು ಮೋಸಗೊಳಿಸುವುದು ಇದಲ್ಲ ಅಂದ. ಅದಲ್ಲ ಹೇಳಲಿಕ್ಕೋಸ್ಕರ ಮುಂದಿನಂತೆ ಹೇಳಿತ್ತು. ಓದಿನ ಫಲ, ಓದಿನ ಸಾರ್ಥಕ್ಯ, ಓದಿನಿಂದ ಆಗುವ ವ್ಯವಸ್ಥೆ ಹೇಳಲಿಕ್ಕೋಸ್ಕರ ಬೇಕು. ಅದು ಮತ್ತೆ ಮನ ತತ್ವಜ್ಞಾನಾರ್ಥ ಚಿಂತನೆ ಆಗಿದರೆ ಓದುವುದಂದರೆ ಯೋಚನೆ, ಮನನ ಅಂತ ಅರ್ಥ ಬರ್ತದೆ, ಉಪಯೋಗ ಆಗಲಿಲ್ಲ, ಸಿಗುವುದಿಲ್ಲ. ಅದರಿಂದ ಒಂದು ಶಬ್ದದಿಂದ ಆಗುವ ಮೂಲಪಾಠದ ಒಂದು ಔಚಿತ್ಯ
ನಾವು ಗುರುತಿಸಬೇಕಾಗತ್ತೆ. ಕೆಲವೊಮ್ಮೆ ಬಹಳ ಕಷ್ಟ ಇರ್ತದೆ. ನಾನು ಪಾಠಾಂತರಗಳ ಬಗ್ಗೆ ಕೇಳುವುದಿಲ್ಲ, ಒಂದು ಪಾಠ ಗಟ್ಟಿ ಇಟ್ಕೊಂಡು ಮಾತಾಡ್ತೇನೆ ಅಷ್ಟೇ. ಹಾಕಿ ಸುಮ್ಮನೆ ನೆನಪಾಯಿತು ಪಾಠಾಂತರಗಳ ಬಗ್ಗೆ. ಮುಂದೆಯೂ ಹಾಗೆ ಕೆಲವು ಶ್ಲೋಕಗಳಲ್ಲೆಲ್ಲ ಅನೇಕ ಜನರ ಪಾಠಗಳ ಪ್ರಭಾವಗಳು ಬರುವುದರಿಂದ ಇವತ್ತು ಪುಸ್ತಕ ನೋಡಿದ ತಕ್ಷಣ ಹಿಡಿಲಿಕ್ಕೆ ಬರ್ತದೆ, ಕಳ್ಳ ಪುಸ್ತಕ ಯಾವುದು ಅಂತ ಕೂಡಲೇ. ಅಂದರೆ ಹಳೆತ್ತಲ್ಲದ ಯಾವುದೋ ಒಂದು ನೋಡಿ ಬರದ ಯಾರದ್ದೋ ಹಾಕಿಕೊಂಡ ಶಬ್ದಗಳನ್ನು ನೋಡುವಾಗ ಓ ಇದು ಶುದ್ಧ ಉಂಟ ಇಲ್ಲೋ ಪುಸ್ತಕ ಅಂತ ಹೇಳಲಿಕ್ಕೆ ಆಗುತ್ತೆ. ಹಾಗೆ ತತ್ವಜ್ಞಾನಾರ್ಥ ದರ್ಶನಂ ಏತಜ್ಞಾನಂ ಇತಿ ಪ್ರೋಕ್ತಂ. ಕೃಷ್ಣ ಹೇಳ್ತಾನೆ ಇಷ್ಟೆಯೋ ಕೇಳಿದರೆ, ಇಷ್ಟು ಕೇಳು ಅಂದ. ಪ್ರೋಕ್ತಂ ಹೇಳಿದ, ಪ್ರ ಅಂದರೆ ಪ್ರಕರ್ಷೇಣ ಉಕ್ತ ಮುಂದ, ಇಷ್ಟನ್ನು ಸ್ಪಷ್ಟ ಹೇಳಿದ್ದೇವೆ ಅಂದ. ಇನ್ನು ಅಸ್ಪಷ್ಟ ಹೇಳಿದ್ದು ಸುಮಾರು ಉಂಟು. ಪುಸ್ತಕಗಳೆಲ್ಲ ಸುಮಾರು ಶಾಸ್ತ್ರಗಳು ಸುಮಾರು ಬಗೆಯ ಸಾಧನೆಗಳನ್ನು ನಮ್ಮ ಮುಂದೆ ಇಡ್ತದೆ. ಅಯ್ಯ ಇದರಲ್ಲಿ ವ್ರತ ನಿಯಮಗಳು ಬರಲೇ ಇಲ್ಲ, ಅದೇ ಕೃಷ್ಣ ಹೇಳಿದ ಇದು ಮುಖ್ಯದ್ದು ಹೇಳಿದೆ ಅಂತ. ಏ ಇದರಲ್ಲಿ ಏನಿಲ್ಲ, ತೀರ್ಥಯಾತ್ರೆ ಮಾಡಬೇಕು ಅಂತ ಒಮ್ಮೆ ಹೇಳಲಿಲ್ಲ ನೀವು, ವಿವಿಕ್ತ ದೇಶ ದೇವಿತ್ತ ಹೇಳಿದ್ರಿ, ಒಬ್ಬನೇ ಕೂತ್ಕೊ ಹೇಳಿದ್ರಿ, 10 ಜನರೊಟ್ಟಿಗೆ ಸಂಚಾರ ಹೋಗಿ ಹೇಳಲೇ ಇಲ್ಲ ಶೇ ಅಂತ. ಹೌದು ಕೃಷ್ಣ ಹೇಳ್ತಾನೆ ಅದಲ್ಲ ವಿವಿಕ್ತ ದೇಶ ಸೇವಿತ್ವಂ, ಅದರ ವಿರುದ್ಧ ವಿಕೀರ್ಣ ದೇಶ ಸೇವಿತ್ವಂ. ವಿಕೀರ್ಣ ಅಂದರೆ ಈ ಚೆಲ್ಲಾಬಿಲ್ಲಿ ಊರು ಎಂತಂತ ಇಲ್ಲ, ಸಿಕ್ಕಾಬಟ್ಟೆ ಸಂತೆಯಲ್ಲಿ ಹೋಗಿ ಪೂಜೆ ಮಾಡುದು, 10ನೇ ಉಪ್ಪರಿಗೆಯಲ್ಲಿ ಕೂತು ವೈಭವದ ಸಂಸ್ಥಾನ ಪೂಜೆ ಮಾಡುವುದು, ಏ ಇದೆಲ್ಲ ವಿಕೀರ್ಣ ದೇಶ ದೇವಿತ್ವಂ ಅಂದ. ಯಾರು ಎಂತ ಅಂತ ಸರಿಕಟ್ಟಿ ಇಲ್ಲದ ದೇಶಗಳಲ್ಲೆಲ್ಲ ಇವನದ್ದು ಯಾತ್ರೆಗಳು ಪೂಜೆಗಳು ಪುನಸ್ಕಾರಗಳು ಇರುವುದು ಎಲ್ಲ ಆಗುದಿಲ್ಲ. ಹಾ ಅರತಿರು ಜನಸಂಸದಿ ಅಂದರೆ ಸುರತಿರು ಜನಸಂಸದಿ ಅಂದ, ಜನ ಜಂಗುಳಿಯಲ್ಲೇ ಮೆರೆಯುವುದು. ಯಾವಾಗ ನೋಡಿದ್ರು ಸಂಘ ಸಂಸ್ಥೆ ಪರಿವಾರ ಅದರಲ್ಲೇ, ಒಂದರಲ್ಲಿ ಅಧ್ಯಕ್ಷ ಒಂದರಲ್ಲಿ ಉಪಾಧ್ಯಕ್ಷ ಗೌರವಾಧ್ಯಕ್ಷ ಸಲಹೆಗಾರ ಮಂಡನಗಾರ ಎಲ್ಲ ಒಟ್ಟಾರೆ ಏನಾದರೂ ಒಂದು ಆಗ್ತಾನೆ. ಎಷ್ಟು ಕಡೆಯಲ್ಲಿದ್ದಾರೆ, 25 ಕಡೆಯಲ್ಲಿದ್ದಾರೆ, ಮತ್ತು ಎಂತೊಂದು ಸರಿ ಮಾಡುವುದಿಲ್ಲ. ಅಷ್ಟು ಕಡೆಯಲ್ಲಿದ್ದು ಹಾಳು ಮಾಡಿ, ನಾನು ಆವತ್ತು ಹೇಳಿದ್ದೆ ಎಲ್ಲ ಕಡೆಯಲ್ಲಿ ಹೋಗಿ ಇಟ್ಟು ದುಡ್ಡಿಟ್ಟು ಎಲ್ಲ ಸಂಸ್ಥೆಯನ್ನು ಮುಚ್ಚಿ ಬಂದವರು ಅಂತ. ಇವರು ಹೆಗ್ಗಳಿಗೆ ಏನು ಕೇಳಿದ್ರಿ, ಎಲ್ಲಿ ಎಲ್ಲಿ ಇವರ ಕೈಯಲ್ಲಿ ದುಡ್ಡು ಹಾಕ್ತಾರೋ ಅದು ಪರ್ಚ ಸಾಯ್ತದೆ ಅಂತವ್ರು ಇವತ್ತು ಬದುಕಿದ್ದಾರೆ. ಎಲ್ಲಿ ದುಡ್ಡು ಇಟ್ಟಿದ್ದಾರೆ ಗೊತ್ತಿಲ್ಲ, ಇನ್ನು ಯಾವ ಸಂಸ್ಥೆ ಮುಳುಗುತ್ತೋ ಅಂತ ನಡೀತದೆ. ದೇಶ ವಿಫಲವಾಗಿದೆ. ಹಾಗೆ ಇದನ್ನು ವಿರುದ್ಧವಾಗಿ ಹೇಳಿದ್ದಕ್ಕೆ ಕೃಷ್ಣ ಹೇಳಿದ್ದಾನೆ ಇದು ಪ್ರೋಕ್ತಂ ಅಂದ. ಇದನ್ನು ಪ್ರಕರ್ಷೇಣ ಉಕ್ತಂ, ಇದನ್ನು ಸ್ಪಷ್ಟವಾಗಿ ಚೆನ್ನಾಗಿ ವಿಸ್ತಾರವಾಗಿ ಪ್ರಧಾನವಾಗಿ ಹೇಳಿದ್ದಾರೆ ಪ್ರಾಶಬ್ದಕರ್ತ. ಪರ ಉಕ್ತಂ ಪರೇಣೋಕ್ತಂ ಅಂದ, ಎತ್ತರದಲ್ಲಿದೆ ಹೇಳಿದ್ದಾರೆ. ಇದು ಪ್ರತ್ಯಕ್ಷ ಹೇಳಿದ್ದಾರೆ, ಪ್ರ ಅಂದರೆ ಪ್ರತ್ಯಕ್ಷೇಣ ಅಂದ ಅರ್ಥ. ಇದನ್ನು ನಾವು ಬಲಾತ್ಕಾರದಲ್ಲಿ ನನಗೋಸ್ಕರ ನಾನು ಹೇಳಿದ್ದಲ್ಲ, ಎಲ್ಲ ಕಡೆ ಹೇಳಿದ್ದನ್ನು ನಿನಗಿಟ್ಟೆ. ಒಂದೊಂದು ಕಡೆಯಲ್ಲಿ ಹೇಳಿದ ಚೂರು ಚೂರನ್ನು ಬಿಟ್ಟಿದ್ದೇನೆ, ಕೊಡಲಿಲ್ಲ. ಅದನ್ನು ಇಟ್ಕೊಳ್ಬೇಕು, ಇದಕ್ಕೆ ಪೂರಕವಾದದ್ದು ಪೋಷಕವಾದದ್ದು ನೀನು ನೋಡಿಕೊಳ್ಬೇಕು. ಹೇ ಇಲ್ಲೆಲ್ಲ ಕಳ್ಳು ಕುಡಿಬಾರ್ದು ಹೇಳಲೇ ಇಲ್ಲ, ಜ್ಞಾನ ಸಾಧನೆ ನೋಡಿ ಎಲ್ಲಿ ಆದರೂ ಉಂಟಾ ಹೇಳಲಿಲ್ಲ. ಅಯ್ಯ ಅದು ಕುಡಿದ್ರೆ ನಿನಗೆ ಚೂರು ತಲೆ ಸರಿ ಇರಲಿಲ್ಲ ಆಗಿದೆ, ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಇಲ್ಲಿ ಉಂಟು, ಅಧ್ಯಾತ್ಮ ಜ್ಞಾನ ಭಂಗ ಆಗ್ತದೆ, ನಿತ್ಯತ್ವ ಆಗುವುದಿಲ್ಲ, ಅನಿತ್ಯತ್ವ. ಅಧ್ಯಾತ್ಮ ಜ್ಞಾನ ಅನಿತ್ಯತ್ವ ಆಗುತ್ತೆ. ಯಾಕೆ ಶರೀರ ಧರ್ಮ ಆಯ್ತದು, ಕುಡಿಯೋದು ಯಾಕೆ ಕೇಳಿದರೆ, ಅಮಲು ಬರಲಿಕ್ಕೆ. ಅಮಲು ಬಂದು ಏನು ಮಾಡಿದ್ದಿ, ನೆಮ್ಮದಿ ಆಗುತ್ತೆ, ಎಲ್ಲ ಮರೆತು ಹೋಗ್ತದೆ. ಮರೆತು ಹೋಗ್ಲಿಕ್ಕೆ ಏನು ಮಾಡಿದೆ, ಎಲ್ಲ ಬೇಕಾದಷ್ಟು ಕಡೆಯಲ್ಲಿ ಅನ್ಯಾಯ ಆಗಿದೆ. ಹಾ ಅದನ್ನು ಮರಿಬೇಕು, ಎಷ್ಟೋ ಜನ ತಲೆ ಹೊಡೆದಿದ್ದಾನೆ ಮರಿಬೇಕು. ಉಪಯೋಗ ಹೊಡೆದೆ ಹಿಂಸೆಯಲ್ಲಿ ಸೇರಿತದ್ದು. ನಾವು ಅಹಿಂಸಾ ಶಾಂತಿರಾರ್ಜ ಮೊದಲೇ ಹೇಳಿದ್ದೆ. ಹೀಗೆ ಒಂದಲ್ಲ ಒಂದು ಕಡೆಯಿಂದ ಅದರ ಸಂಪರ್ಕವನ್ನು ಇಟ್ಟುಕೊಂಡು ನೀವು ಅದನ್ನು ನೋಡಿಕೊಳ್ಳಿ. ಆದರೆ ನಾನು ಹೆಚ್ಚು ಹೇಳಲಿಲ್ಲ ಅಂದ ದೇವರು. ಹೇಳಲಿಕ್ಕೆ ಹೋದರೆ ಎಲ್ಲ ಅಧ್ಯಾಯಗಳಲ್ಲಿ ಮತ್ತೆ ಅದೇ ಹೇಳಬೇಕಾಗತ್ತೆ. ಅದಕ್ಕೋಸ್ಕರ ಕೃಷ್ಣ ಹೇಳಿದ ಇಲ್ಲಿಗೆ 500ರ ಗೀತೆಯ ಶ್ಲೋಕ ಆಗತ್ತೆ. 500ರ ಮುಖ್ಯವಾದ ಶ್ಲೋಕ ಇದು, ಯದ ಜ್ಞಾನಂ ಎನ್ನುವುದು 500ರ ಶ್ಲೋಕ. ಇದು ಜ್ಞಾನ ಅಂತಾನೆ ಕೃಷ್ಣ. ಇದು ನಿಜವಾಗಿ ತಿಳಿಬೇಕಾದ್ದು ಎನ್ನುವ ಜ್ಞಾನದ ಮೇಲೆ ಬೆಲೆ ಕೊಟ್ಟಂತಹ ಗೆರೆ ಇದು. ಯದ ಜ್ಞಾನಂ ಇದು ಪ್ರೋಕ್ತಂ, ಇದು ಎಲ್ಲರೂ ಹೇಳಿತ್ತು. ನಿಜವಾಗಿ ಜೀವೋತ್ತಮನಾದ ಚತುರ್ಮುಖ ಬ್ರಹ್ಮಾಂಡದ ಒಡೆಯನಾಗಿ ನಿಂತು ಈ ಬ್ರಹ್ಮಾಂಡ ಕುಲಕ್ಕೆ ಕೊಟ್ಟ ಸಂದೇಶ ಅದು. ಅದರಿಂದ ಪ್ರ ಅಂದರೆ ಪರ, ಪರೇಣ ಜೀವೋತ್ತಮೇನ ವಾಯುನ ಉಕ್ತಂ, ಪ್ರಾಣತತ್ವದಿಂದ. ಪ್ರ ಅಂದರೆ ಪ್ರಾಣ ಅಂತ ಅರ್ಥ. ಹಾಗೆ ಪ್ರಾಣನಿಂದ ಪ್ರತ್ಯಕ್ಷವಾಗಿ ಸ್ಪಷ್ಟವಾಗಿ ಪರವಾಗಿ ಧರ್ಮವಾಗಿ ಹೇಳಲ್ಪಟ್ಟದ್ದು ಅಷ್ಟೇ ಹೇಳಿದ್ದೇನೆ ಅಂತಾನೆ. ಸೇರಿಸಿಕೊಳ್ಳೋದು ಬೇಕಾದಷ್ಟಿದೆ, ತೀರ್ಥಯಾತ್ರೆ, ಆನಂತರ ನಿತ್ಯ ಕರ್ಮಗಳ ಸ್ವೀಕಾರ ಅಪರಿತ್ಯಾಗ, ಕಾಮ್ಯಕರ್ಮಗಳ ಪರಿತ್ಯಾಗ, ನೈಮಿತ್ತಿಕಗಳನ್ನು ನಿತ್ಯಕ್ಕೆ ಬಾಧಕ ಅಂದದೆ ಮಾಡುವಂಥದ್ದು, ಕಾಮ್ಯಗಳನ್ನು ದೇವರ ಪ್ರೀತಿಗಾಗಿ ಮಾತ್ರ ಮಾಡುವಂಥದ್ದು, ಹೀಗೆಲ್ಲ ಎಲ್ಲ ಇಟ್ಕೊಳ್ಳಿಕ್ಕೆ ಉಂಟು. ಸುಮಾರುಂಟು, ಸುಮಾರು ಸಂಗತಿಗಳನ್ನು ಹೇಳಲಿಲ್ಲವ, ಹೇಳಬೇಕಾಗಿಲ್ಲ ಅಂತಾರೆ. ಯಾಕೆ ಇಷ್ಟರಲ್ಲಿ ಸೇರಿಸಲಿಕ್ಕೆ ಬರ್ತದೆ ನೋಡಿಕೊಳ್ಳಿ ಅಂತಾರೆ. ಯಾವುದೋ ಒಂದರಲ್ಲಿ ಅದು ಸಮರ್ಪಕವಾಗಿ ಕೂತ್ಕೊಳ್ತದೆ, ಏನಲ್ಲದಿದ್ದರೂ ಕೊನೆಯಲ್ಲಿ ಆಗ್ತದೆ ಅಂತ. ಏನು ಕೊನೆಯಲ್ಲಿ? ತತ್ವಜ್ಞಾನಾರ್ಥ ದರ್ಶನಂ ಅಂತ. ನೀನು ಏನು ಮಾಡಲಿಕ್ಕೆ ಹೋದಿಯೋ ಅದು ತತ್ವಜ್ಞಾನವನ್ನು ಕೊಡಲು ಸಮರ್ಥವೋ ಅಂತ ನೋಡು ಸಾಕು.
ಎಂಥದೇ ಮಾಡು. ಇದು ಪುರಾಣ ಹೇಳಿದ ವಾಕ್ಯ. ಸ್ಮರ್ತವ್ಯ ಸತತಂ ವಿಷ್ಣು, ವಿಸ್ಮರ್ತವ್ಯೋ ಜತಾತು ನಜಾತುಚಿತ್, ಅದನ್ನೇ ಹೇಳಿದ್ದು. ತತ್ವಜ್ಞಾನಾರ್ಥ ದರ್ಶನಂ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ, ಸ್ಮರ್ತವ್ಯ ಸತತಂ ವಿಷ್ಣು. ಭಗವಂತ ಯಾವತ್ತೂ ನೆನಪಿರಲಿ, ದೇವರ ಮರೆವು ಎಂದೂ ಆಗದಿರಲಿ. ನೀವೇನು ಕೆಲಸ ಮಾಡುವಾಗಲೂ ಅದರಿಂದ ಭಗವಂತನ ಮರೆವು ಆಗ್ತದೆ ಅಂತಾದರೆ ಅಲ್ಲಿ ತತ್ವಜ್ಞಾನ ಇಲ್ಲ ಅಂತಾಯ್ತು, ಬಿಟ್ಟೋಯ್ತು. ಆದರೆ ನಿಮ್ಮ ಕರ್ಮ ತತ್ವಜ್ಞಾನಾರ್ಥಕ್ಕಾಗಿ ಅಲ್ಲ ಆಯ್ತು, ನಿಮ್ಮ ಓದುವೋ ಅರಿವೋ ಚಿಂತನೆಯೋ ಅದಕ್ಕಲ್ಲ, ಆದರೆ ಬಿಡಿ ಅಂತ. ಅದನ್ನು ಯಾವುದೇ ವಸ್ತುವಿನ ಸ್ವೀಕಾರಕ್ಕೆ ಮಾನದಂಡ ಇಷ್ಟೇ, ಅದು ನಿನ್ನ ಆಧಿಕ್ಯವನ್ನು ಭಗವಂತನ ಎತ್ತರತನವನ್ನು ಇಟ್ಟುಕೊಳ್ತದೋ ನೆನಪಿಗೆ ತರ್ತದೋ ಇಲ್ಲವೋ. ಅದನ್ನು ಪ್ರೋಕ್ತಮ್ ಹೇಳುವ ಮೂಲಕ ಅನೇಕ ಶಾಸ್ತ್ರಗಳಲ್ಲಿ ಒಕ್ಕೊರಳವಾದವಾಗಿ ಪ್ರಧಾನವಾಗಿ ಹೇಳಲ್ಪಟ್ಟದ್ದನ್ನು ಹೇಳಿದ್ದೇನೆ ಅಂತ. ಅಲ್ಲಲ್ಲಿ ಚದುರಿಸಿದ ಚಿಕ್ಕ ಚಿಕ್ಕದನ್ನು ಬಿಟ್ಟಿದ್ದೇನೆ, ಅದು ಪ್ರಧಾನ ಅಲ್ಲ ಅಂತ ಅರ್ಥ. ಆದ್ದರಿಂದ ಒಂದು ಕಡೆಯಲ್ಲಿ ಹೇಳಿದ್ದನ್ನು ಮಾತ್ರ ತರಬೇಡಿ. ಹೀಗೆ ಮಾಡಲಿಕ್ಕೆ ಹೇಳಿದ್ದಾರೆ, ಕಾರ್ತಿಕ ಮಾಸದಲ್ಲಿ ಹೀಗೆ ಮಾಡಿದ್ರೆ ಹೀಗೆ ಆಗುತ್ತೆ, ಮಾಡಬೇಕಲ್ಲ. ಅಯ್ಯ, ಅದು ನೈಮಿತ್ತಿಕ, ಅದು ಕಾರ್ತಿಕ ಮಾಸ ಬಂದಾಗ ಮಾಡು, ನಮಗದು ಬೇಡ, ನಿತ್ಯದ್ದು ಬೇಕು ಅಂತಾನೆ ದೇವರು. ಅದು ಅಧ್ಯಾತ್ಮ ಜ್ಞಾನ ನಿತ್ಯತ್ವ ಬಂದ, ಇದು ನಿತ್ಯ ಕರ್ಮ, ಇದು ನೈಮಿತ್ತಿಕ ಬಿಡಿ ಅಂತಾನೆ. ಇವತ್ತು ನಾವು ಹಾ 33 ಅಪ್ಪ ಕೊಡುವುದರಲ್ಲೇ ನಮ್ದಾಯ್ತು, ಯಾಕೆ ನಮಗೆ ತಿನ್ಲಿಕ್ಕೆ ಬೇಕಲ್ಲ. 33 ಮಾತ್ರ ಮಾಡಿಸ್ತೇವೆ ಮನೆಯಲ್ಲಿ, ಅಧಿಕ ಮಾಸದಲ್ಲಿ ಇಲ್ಲ. 50 ಮಾಡಿಸ್ತೇವೆ, ಮತ್ತೆ 12 ನಾವೇ ತಿನ್ನುವುದಲ್ಲ ಮತ್ತೆ. ಇದು 33 ಕೊಡುವುದರಲ್ಲಿ ಅಂತ ಹೇಳಿಕೊಂಡು ನಾವು 330 ನುಂಗಿ ಹಾಕ್ತೇವೆ, ಆಗೋದಿಲ್ಲ ಅಂತ. ಅದಕ್ಕೋಸ್ಕರ ಕೃಷ್ಣ ನೈಮಿತ್ತಿಕಕ್ಕೆ ಹೆಚ್ಚು ಬೆಲೆ ಕೊಡಲಿಲ್ಲ. ಅತ್ಯಾತ್ಮ ಜ್ಞಾನ ನಿತ್ಯತ್ವ ಬಂದ, ನಿತ್ಯಕರ್ಮದ ಮೇಲೆ ನಮ್ದು ಅದರಲ್ಲಿ ದೊಡ್ಡದು. ವಾರ್ಷಿಕವಾಗುವ ಕೆಲವು ನೈಮಿತ್ತಿಕವಾದ ಕರ್ಮಾಂಗಗಳು ದೊಡ್ಡದಾಗಿ ಆಗ್ತವೆ, ನಿತ್ಯದಲ್ಲಿ ಪೂರ್ವ 0 ಆಗಿರ್ತದೆ. ಅದು ಮಾಡಬೇಡಿ ಅನ್ನಲಿಕ್ಕೋಸ್ಕರ ಪ್ರೋಕ್ತಮ್ ಶಬ್ದ ಹಾಕಿದ. ಅಂದರೆ ಎಲ್ಲ ಕಡೆಯಲ್ಲೂ ಹೆಚ್ಚು ಹೇಳಿದ, ಪ್ರಧಾನ ಶಾಸ್ತ್ರಗಳು ಹೆಚ್ಚು ಮುಟ್ಟಿದ. ಅದು ಅಲ್ಲ ಅಲ್ಲ, ಅದು ಪುರಾಣಗಳು ಹೇಳುವುದು ಆಗ್ಬೋದು. ಪ್ರೋಕ್ತ ಏನಲ್ಲ, ಪುರಾಣದಲ್ಲಿ ಹೇಳಿದ್ದಾಗ, ಪುರಾಣದಲ್ಲಿ ಹೇಳಿದ್ದಾಗ್ಬೋದು. ಪುರಾಣಗಳಲ್ಲಿ ಹೇಳಿದ್ದೆಲ್ಲ ಕಾಮ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟು, ಯಾಕೆಂದರೆ ರೋಚನಾರ್ಥಂ ಫಲಶ್ರುತಿಯಿಂದ ವ್ಯಾಸರೇ ಹೇಳ್ತಾರಲ್ಲಿ. ನಾನು ಹೇಳಿದ್ದು ಯಾಕೆ ಕೇಳಿದರೆ ಈಚೆ ಬರಲಿ ಅಂತ ಹೇಳಿ. ಎಂತ ಇಲ್ಲ ಅಂತ ಹೇಳಿಕೊಂಡು ಇಲ್ಲಿಂದ ಹೋಗೋದು ಬೇಡ. ಇಲ್ಲಿ ಪಂಚಕಜ್ಜಾಯ ಉಂಟು, ಕೂಸಂಬರಿ ಉಂಟು ಎಲ್ಲ ಹೇಳಿಕ್ಕೋಸ್ಕರ ವಸಂತೋತ್ಸವಕ್ಕೆ ಕರೆದದ್ದು. ಮತ್ತೆ ಅಲ್ಲೇ ಅಲ್ಲ, ವಸಂತೋತ್ಸವದಲ್ಲೇ ಅವನು ಕೂತ್ಕೊಳ್ಳೋದಲ್ಲ, ಚಾಪೆ ಹಾಕಿಕೊಂಡು ಮಲಗೋದಲ್ಲ. ಮತ್ತೆ ದೇವರ ದರ್ಶನಕ್ಕೆ ಹೋಗಿ ದೇವರನ್ನು ಕಾಣಿ, ತತ್ವಜ್ಞಾನಾರ್ಥ ದರ್ಶನಂ, ದೇವರನ್ನು ನೋಡಬೇಕು. ಅದನ್ನು ದೇವರನ್ನು ನೋಡುವುದರಲ್ಲೇ ತಾತ್ಪರ್ಯ ಹೊರತು ಪಂಚಕಜ್ಜಾಯದಲ್ಲಿ ತೊಟ್ಟೆ ತಿನ್ನುವುದರಲ್ಲಿ. ನಾನು ನೋಡ್ತೇನೆ ಹೆಚ್ಚಾಗಿ, ಗೀತಾ ಮಂದಿರಕ್ಕೆ ಸುಮಾರು ಜನ ಬರ್ತಾರೆ ಗೀತೆ ಕೇಳಲಿಕ್ಕೆಲ್ಲ, ಮತ್ತೆ ಪಕ್ಕದಲ್ಲಿ ದೋಸೆ ತಿನ್ನಲಿಕ್ಕೆ. ಆಶ್ಚರ್ಯ ಆಗುತ್ತೆ. ತತ್ವಜ್ಞಾನಾರ್ಥ ದರ್ಶನಂ ಎನ್ನುವ ಅಂದರೆ ಒಂದು ಪ್ರಧಾನ ಹೇಳಿಕೆಗೆ ನಿಮಗೆ ಸಂದವಾದ, ಅಂದರೆ ಸೋರ್ ಇಲೆವೆಂಟ್ ಅಂತೇವಲ್ಲ, ಅತ್ಯಂತ ಪ್ರತ್ಯಕ್ಷವಾದ ಒಂದು ದೃಷ್ಟಾಂತ. ಅವ್ರು ಹೇಳಿಕೊಂಡ್ರು ಅಂತೊಮ್ಮೆ, ನಾನು ಒಂದು ವಾರ ಇಲ್ಲಿ ರಜೆ ಹಾಕಿದಾಗ, ಶಹ್ ವ್ಯಾಪಾರ ಇಲ್ಲ ಅಂದ್ರಂತ. ನನಗೆ ಆಶ್ಚರ್ಯ ಆಯ್ತು ಅದು ಸಹ. ಯಾಕೆ ನಿಮ್ಮ ಪ್ರವಚನ, ಅವ್ರು ಕೇಳೋದು ನಿಮ್ಮ ಪ್ರವಚನ ಯಾವಾಗಿಲ್ಲ ಅಂತ. ನನಗೆ ಆಶ್ಚರ್ಯ, ನನಗೆ ಯಾವತ್ತೂ ಇಲ್ಲ, ಯಾಕೆ ಕೇಳುತ್ತಾರೆ ಅಷ್ಟು ಇವರಿಗೆ ಆಸಕ್ತಿಯು ಕೇಳಿದರೆ. ಮತ್ತೆ ಅವ್ರು ಹೇಳೋದು ಇಲ್ಲಿ ವ್ಯಾಪಾರ ಕಮ್ಮಿ ಆಗತ್ತೆ ಅಂತ. ಅದ್ಭುತ. ಅಂದರೆ ಜನ ಯಾವ ರೀತಿಯಲ್ಲಿ ತಯಾರಾಗ್ತಾರೆ ಎನ್ನುವುದಕ್ಕೆ ನಾನು ಹೇಳಿದೆ. ಅದಕ್ಕೆ ಪ್ರೋಕ್ತಂ ಅನ್ನುವಾಗ ರೋಚನಾರ್ಥಂ ಫಲಶ್ರುತಿ ಅಂತ ವೇದವ್ಯಾಸರು ಹೇಳಿ, ನಾನು ಪುರಾಣಗಳಲ್ಲಿ ಅದು ಇದು ಹೇಳಿದೆ, ಆದರೆ ಅದು ಇದು ದೊಡ್ಡದಲ್ಲ. ಇವತ್ತು ಪಂಚಾಂಗ ನೋಡಿ, ಅರ್ಧಕ್ಕರ್ಧ ಪುರಾಣ ಧರ್ಮ ಹೇಳಲಿಕ್ಕೆ, ಮಾಸ ಮಹಾತ್ಮೆ, ಮಾಸಕೃತ್ಯಗಳು, ಅದರ ಬಗ್ಗೆ ಹೆಚ್ಚು ಪುಟಗಳು. ದೇವರ ವಿಷಯದಲ್ಲಿ ಏನು ಮಾಡಬೇಕು ಅಂದರೆ ಅಲ್ಲಿ ಇಲ್ಲ, ಇದ್ರು ಅರ್ಧ ಪುಟ ಸಣ್ಣ ಪುಟ ತುಂಡು ಬಿದ್ದೋಯ್ತು. ಇದನ್ನು ಮತ್ತೆ ಮತ್ತೆ ನಾನು ಕೇಳಿದೆ, ಇದು ಪ್ರತಿ ಯಾಕೆ ನೀವೊಂದು ಪಂಚಾಂಗದಲ್ಲಿರುವ ಮಾಹಿತಿಗಳು ಅಂತ 1,000 ಪುಸ್ತಕ ಮಾಡಿ ಅದೇ ಕೊಡಿ ಎಲ್ಲರಿ, ಪ್ರತಿ ವರ್ಷ ಯಾಕೆ ಪ್ರಿಂಟ್ ಮಾಡಿದಿರಿ? ಯಾರು ಆಡುವವರಿಗೂ ತಲೆ ಸರಿ ಇಲ್ಲ, ತಗೊಳ್ಳುವವರಿಗೂ ತಲೆ ಸರಿ ಇಲ್ಲ, ಅರ್ಧಕ್ಕರ್ಧ ದುಡ್ಡು ಅದಕ್ಕೆ ಕೊಡ್ತಾರೆ, ಯಾಕೆ ಗೊತ್ತಿಲ್ಲ. ಒಂದೇ ಅದೇ, ಅದನ್ನು ಹರಿದಿಟ್ಕೊಳ್ಬೋದಲ್ಲ ಒಂದ ಹಾಗಿದ್ರೆ. ನಮಗೆ ಯಾವಾಗ ಬೋಧ ಬರ್ತದೆ ಗೊತ್ತಿಲ್ಲ. ತತ್ವಜ್ಞಾನಾರ್ಥ ದರ್ಶನ ಇಲ್ಲ, ನಾವು ಪಂಚಾಂಗ ದರ್ಶನ ಮಾಡುವ ತತ್ವಜ್ಞಾನಕ್ಕಲ್ಲ. ಒಂದು 50 ಅಡ್ವರ್ಟೈಸ್ಮೆಂಟ್ಗಳು, ಅದೇ ಮಾಮೂಲಿ, ಇಲ್ಲಿ ಪಾತ್ರೆಗಳು ಉಂಟು, ಇಲ್ಲಿ ಪರಕಟ್ಟುಗಳು ಉಂಟು, ತಗೊಳ್ಳಿ ನೀವು ಬನ್ನಿ, ನಮ್ಮದು ಅನಾದಿಕಾಲದಿಂದ ಸಿದ್ಧವಾದ ಮನೆತನ ಈ ಅಂಗಡಿಗಳು, ಏನು ಕರ್ಮ ಅರ್ಥ ಆಗೋದಿಲ್ಲ. ಆದ್ದರಿಂದ ಕೃಷ್ಣ ಹೇಳುವಾಗ ಪುರಾಣಗಳ ಬಗ್ಗೆ, ಅಲ್ಲಿನ ನೈಮಿತ್ತಿಕ ಕಾಮ್ಯ ಕರ್ಮಗಳ ಬಗ್ಗೆ ಬೆಲೆ ಕೊಡಬೇಡಿ. ಹಾಗೆ ಹಾಕಲಿಕ್ಕೆ ಹೋದರೆ ಪುಸ್ತಕ ಮುಗಿಯುವುದಿಲ್ಲ. ಧರ್ಮಶಾಸ್ತ್ರ ಇವತ್ತು ಹೇಮಾದ್ರಿ ಅಂತ ಇದೆ, ಅದೆಲ್ಲ ರಾಶಿ ಹೊತ್ಕೊಳ್ಳಿಕ್ಕಾಗದಷ್ಟು ಪುಸ್ತಕಗಳಿವೆ. ಧರ್ಮಶಾಸ್ತ್ರದ ಬಗ್ಗೆ ಮಾತಾಡಿದ್ದು ಪುರಾಣಗಳ ಪುಟಗಳಿಂದಲೇ ಹೆಕ್ಕಿ ಹಾಕಿದ್ದು. ಬೇಡ ಅಂದ ಕೃಷ್ಣ, ಬೇಡ ಅಂದದು, ಅದೆಲ್ಲ ಮಾಡಬೇಡಿ ಅಂದ. ಅದೆಲ್ಲ ಮಾಡಿಕೊಂಡು ಕೂತ್ಕೊಳ್ಬೇಡಿ. ಕೃತ್ಯಚಾಂದ್ರಾಯಣ ಚಾಂದ್ರಾಯಣ ಒಂದು ಮಾತಾಡಿದ್ದೆ ಕೃಷ್ಣ ನೋಡಿ, ಧಾರಣೆ ಪಾರಣೆ. ಇವತ್ತು ಧಾರಣೆ ಪಾರಣೆಯಲ್ಲೇ ಆಯಿತು ಕೆಲವರದ್ದೆಲ್ಲ, ಹೆಜ್ಜೆ ನಮಸ್ಕಾರ, ಪೆಜ್ಜೆ ನಮಸ್ಕಾರ ಅದೆಲ್ಲ ಇದೆ. ಕರ್ಮವೇ ಒಂದು ಹೆಜ್ಜೆಯಲ್ಲಿ ಆದರೂ ಗೀತೆಯ ಪದ ನಮಸ್ಕಾರ ಮಾಡು, ಒಂದು ಪದ ತಿಳ್ಕೊಂಡು ಚಿಂತನೆ ಮಾಡು. ಪ್ರದಕ್ಷಿಣೆ ಪದೇ ಪದೇನಲ್ಲಿ ಯಾಕೆ ಸುತ್ತೋಡಿತಿ ಕೇಳ್ತಾರೆ ಗೊತ್ತಿಲ್ಲ.
ಈ ಅರ್ಥ ಆಗದ ಸಂಗತಿಗಳ ಬಗ್ಗೆ ಕೃಷ್ಣ ಹೇಳಿದ. ಅದಕ್ಕೆ ಇದೇತ ಜ್ಞಾನಮಿತಿ ಪ್ರೋಕ್ತಂ ಅಜ್ಞಾನಂ ಯದತೋ ನ್ಯತ ಅಂದ. ಇದಕ್ಕೆ ವಿರುದ್ಧವಾದದ್ದು ಬೇರೆಯಾದದ್ದು ಪೂರ ಅಜ್ಞಾನದ ಮೂಟೆ ಅಂದ. ಪೆದ್ದರು ಗೊತ್ತಿಲ್ಲದವರಂದ, ತಿಳ್ಕೊಳ್ಳಿ ಅಂತಾನೆ. ತಿಳಿಲಿಕ್ಕೆ ಗೆರೆ ಇಲ್ಲಿದೆ, ಇನ್ನು ಏನು ಮಾಡಿದ್ರು ಅದು ಅಜ್ಞಾನಕ್ಕೆ ಸೇರ್ತದೆ ಅಂದ. ಅದರಲ್ಲಿ ಜ್ಞಾನ ಸಾಧನೆ ಆಗುವುದಿಲ್ಲ ಅಂದ. ಅದು ಸುಮ್ಮನೆ ವ್ಯರ್ಥ, ಅದನ್ನು ವ್ಯರ್ಥ ಸುಮ್ಮನೆ ನಾಟಕ ಹೇಳಿದರೆ ನಮಗೆ ಬೇಜಾರಾಗ್ತದೆ. ಏ ಅದು ಹೇಗೆ ಅಂತ ಅಲ್ಲಿ ಕೃಷ್ಣನೇ ಹೇಳಿದ. ಅಜ್ಞಾನ ಮಂದ, ಇನ್ನೆಂತ ಹೇಳಬೇಕವನು, ಅದೆಲ್ಲ ಮೂಢತನದ ಕೆಲಸ ಅಂತಾನೆ. ಗೊತ್ತಿಲ್ಲದೆ ಮಾಡುವವರು ಮಾಡುವ ಹವ್ಯಾಸಗಳು, ಚಟಗಳು, ದುರ್ವ್ಯಸನಗಳು ಕೊನೆಗೆ ಹೇಳುವುದಾದ್ರೆ ಅಷ್ಟೇ, ಲಾಭ ಇಲ್ಲ ಅಂದ. ಮತ್ತೇನು ಹೇಳು, ಇನ್ನೆಷ್ಟು ಶಬ್ದ ಆಗ್ಲಿಕ್ಕೆ ಆಗುತ್ತೆ? ಆದ್ರಿಂದ ನಿಜವಾದ ಅರಿವಿಗೆ ನಾವು ದಾಸರಾಗುವ, ಬದ್ಧರಾಗುವ ಅನ್ನುವಲ್ಲಿಗೆ ಕೃಷ್ಣನ ಜ್ಞಾನ ರಾಶಿಯ ಬಗ್ಗೆ ಇನ್ನು ಜ್ಞೇಯ ತಿಳಿಬೇಕಾದ್ದು ಏನು ಅದ್ಭುತ ಹೇಳುತ್ತಾನೆ. ತಿಳಿಬೇಕಾದ್ದು ಅಂದಾಗ ಜ್ಞೇಯದ ಬಗ್ಗೆ ಬಹಳ ವಿಸ್ತಾರವಾಗಿ, ಬಹಳ ಚೆನ್ನಾಗಿ, ತುಂಬ ಆಳದಲ್ಲಿ ಭಗವಂತ ಮತ್ತೆ ಅರ್ಜುನನಿಗೆ ತಿಳಿಸ್ತಾನೆ. ಶ್ರೀಕೃಷ್ಣಾರ್ಪಣಮಸ್ತಾನೆ, 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 ಶ್ರೀಕೃಷ್ಣಾರ್ಪಣಮಸ್ತಾನೆ.